ಆಲ್ವೇಸ್ ದಿಸ್ ಮೀಡಿಯಾ ಇಂಡಸ್ಟ್ರಿ ನನಗೆ ಅಟ್ರಾಕ್ಟ್ ಮಾಡ್ತಾ ಇತ್ತು ಆಲ್ಮೋಸ್ಟ್ ಫಾರ್ ಫೋರ್ ಟು ಫೈವ್ ಡೇಸ್ ನಾನು ಮೆಜೆಸ್ಟಿಕಲ್ ಸಿಟ್ಟಿಂಗ್ ಚೇರಲ್ಲಿ ಕೂರೋದು ಸೊ ಅಲ್ಲಿ ಕೂತ್ಕೊಂಡು ನಾನು ಅಲ್ಲಿಂದ ಶೂಟಿಂಗ್ ಹೋಗ್ತಾ ಇದ್ದೆ ನನಗೆ ಹೇಗೆ ಅಂದರೆ ಆಡಿಷನ್ ಹೋಗ್ತೀನಿ ಬರ್ತೀನಿ ಕೆಲಸನೇ ಸಿಗಲ್ಲ ಇಷ್ಟೇ ನಾನೊಂದು ಇನ್ನು ಏನೂ ಮಾಡೋಕ್ಕಾಗಲ್ವ ನಾನು ಅಂತ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ನನಗೆ ಸೊ ದಟ್ ಈಸ್ ವೆನ್ ಐ ಸ್ಟ್ ಟು ದಿಸ್ ದುಬಾಯ್ ಇವೆಂಟ್ ಡ್ಯಾನ್ಸ್ ಇವೆಂಟ್ ಅಂತ ಹೇಳ್ತಾರೆ ಎಲ್ಲೂ ಅವರು ವರ್ಡ್ ನ ಮಾಡಲ್ಲ ಬಾರ್ ಇದು ಎಲ್ಲೂ ಮೆನ್ಶನ್ ಮಾಡಿಲ್ಲ ಹೋದ್ಮೇಲೆ ಐ ಸಫರ್ ಲೈಕ್ ಎನಿಥಿಂಗ್ ಜಾಗ ಯಾವುದು ಅಂತ ಗೊತ್ತಾದ್ಮೇಲೆ ಕ್ವೀನ್ ಅಲ್ಲ ನೀನು ಇಲ್ಲಿ ಬಂದ್ರೆ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕು ಇಲ್ಲ ನಿಂದಿಷ್ಟು ಖರ್ಚಾಗಿದೆ ವೀಸಾಗೆ ಮತ್ತೆ ಸ್ಟೇಜ್ ಪರ್ಮಿಷನ್ಗೆ ಅದು ಕೊಟ್ಬಿಡು ನಾನು ಕಳಿಸ್ತೀನಿ ಬಿಗ್ ಬಾಸ್ಗೆ ನೀವು ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡ್ತೀರಾ ಬಟ್ಟೆಗಳನ್ನ ತಗೊಳ್ತೀರಾ ಸೊ ಆ ಜರ್ನಿ ನಿಮ್ಗೆ ಯಾವ ರೀತಿ ಇನ್ನೊಂದು ಪಾಠನ ಕಲಿಸುತ್ತೆ ಆಡಿಷನ್ ಇರುತ್ತೆ ಅಂತ ಹೇಳಿದ್ರು ಬಟ್ ಇದು ಟೆಲಿಕಾಸ್ಟ್ ಆಗುತ್ತೆ ಆಡಿಷನ್ ಇದ್ರೆ ಅಂತೆಲ್ಲ ಹೇಳಿರ್ಲಿಲ್ಲ ಸ್ಟೇಜ್ ಮೇಲೆ ಹೋದ್ಮೇಲೆ ತರ್ಟಿ ಏಟ್ ಪರ್ಸೆಂಟ್ ಯಾವಾಗ ಬಂತು ಅಂಡ್ ಅಲ್ಲಿ ಹದಿನೈದು ಜನ ಮಾತ್ರ ಕೂತಿದ್ರು ಡಮ್ಮಿ ರಿಮೋಟ್ ಯಾಕೆ ನಾನು ಇಷ್ಟು ಓಪನ್ ಆಗಿ ಹೇಳ್ಕೊತಾ ಇದೀನಿ ಅಂದ್ರೆ ನಾನು ಸುಳ್ಳು ಆದ್ರೆ ಬೇಕಾದ್ರೆ ಅವ್ರು ನನ್ನ ಮೇಲೆ ಏನಾದರೂ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಲೆಕ್ಕಾಚಾರ ಇರುತ್ತೆ ಅಡಿಗೆ ಮಾಡ್ಬೇಕಾದ್ರೆ ಹುಪ್ಪು ಹುಳಿ ಖಾರ ಚೆನ್ನಾಗಿದೆಯಾ ಅನ್ನೋ ಲೆಕ್ಕಾಚಾರ ಕೆಲಸ ಮಾಡ್ಬೇಕಾದ್ರೆ ಸಂಬಳ ಕರೆಕ್ಟಾಗಿ ಬರ್ತಿದ್ಯಾ ಅನ್ನೋ ಲೆಕ್ಕಾಚಾರ ಮದುವೆ ಆಗ್ಬೇಕಾಗಿದ್ರೆ ಗಂಡು ಹೆಣ್ಣಿನ ಲೆಕ್ಕಾಚಾರ ಈ ರೀತಿ ಪ್ರತಿದಿನ ನಾವು ಜೀವನ ಮಾಡ್ಬೇಕಾದ್ರೆ ಲೆಕ್ಕಾಚಾರದ ಬದುಕನ್ನೇ ನಾವು ಮಾಡ್ತೀವಿ ನಿಮ್ಮ ಪ್ರೀತಿ ಸಹಕಾರ ಪ್ರೋತ್ಸಾಹದಿಂದ ಲೈಫ್ ಲೆಕ್ಕಾಚಾರ ಅನ್ನೋ ಒಂದು ಪಾಡ್ಕಾಸ್ಟ್ ನ ನಿಮ್ಮ ಮುಂದೆ ತಗೊಂಡ್ ಬರ್ತಿದ್ದೀನಿ ನಮ್ಮ ಪಾಡ್ಕ್ಯಾಸ್ಟ್ ಗೆ ಒಂದು ವಿಶೇಷ ಅತಿಥಿ ಸೆಲೆಬ್ರಿಟಿ ಗೆಸ್ಟ್ ಬಂದು ಅವ್ರ ಲೈಫ್ ನ ಜರ್ನಿ ಹಾಗೂ ಅವರು ಯಾವ ರೀತಿ ಫೈನಾನ್ಶಿಯಲ್ ಪ್ಲಾನಿಂಗ್ ಮಾಡ್ತಾರೆ ಅವರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರು ಫ್ಯೂಚರ್ ಪ್ಲಾನಿಂಗ್ ಯಾವ ರೀತಿ ಮಾಡ್ತಾರೆ ಅವ್ರ ಕೈಯಲ್ಲಿ ದುಡ್ಡು ಡಿಲ್ದೇ ಇರಬೇಕಾದ್ರೂ ಸಹ ಸಂಸಾರನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನಮ್ಮ ಮುಂದೆ ಅವರು ಶೇರ್ ಮಾಡ್ಕೊಳ್ತಾರೆ ಯಾಕೆಂದ್ರೆ ನಾವು ಕೂಡ ರೋಲ್ ಮಾಡಲ್ ಆಗಿ ನೋಡ್ತೀವಿ ಅಲ್ವಾ ಅವ್ರ ಲೈಫ್ ಜರ್ನಿನ ನಮ್ಮ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಗೋಯಿಂಗ್ ಫಾರ್ವರ್ಡ್ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ತೀವಿ ಹೌದು ಲೈಫ್ ಲೆಕ್ಕಾಚಾರ ನಿಮ್ಮ ಚಂದನ ಗೌಡ ಜೊತೆ ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಆ ಮೊದಲ ವಿಶೇಷ ಅತಿಥಿ ಯಾರು ಹೌದು ಟೆಲಿವಿಷನ್ ಹಾಗೂ ಮೂವೀಸ್ ಅಲ್ಲಿ ಅವರದೇ ಆದ ಚಾಪನ್ನ ಮೂಡಿಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡಿದ್ರು ಅಂತಂದ್ರೆ ವೈರಲ್ ಮೇಲ್ ವೈರಲ್ ಹೋಗುತ್ತೆ ವಾಯ್ಸ್ ಓವರ್ ಆರ್ಟಿಸ್ಟ್ ಸೆಲೆಬ್ರಿಟಿ ಇನ್ಫ್ಲೂಯೆನ್ಸರ್ ಹಾಗೆ ಹುಡುಗಿರು ಸಹ ಬಾಡಿ ಬಿಲ್ಡಿಂಗ್ ಅಲ್ಲಿ ನಂಬರ್ ಒನ್ ಆಗ್ಬಹುದು ಅನ್ನೋದನ್ನ ಇವರು ಒಂದು ಎಕ್ಸಾಂಪಲ್ ನೇ ಸೆಟ್ ಮಾಡಿದ್ದಾರೆ ಲೈಫ್ ಲೆಕ್ಕಾಚಾರ ಪಾಡ್ಕಾಸ್ಟ್ ನ ಮೊದಲ ವಿಶೇಷ ಅತಿಥಿ ಅಂತ ಹೇಳ್ಬೋದು ರಂಗಸ್ವಾಮಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ಪಾಡ್ಕಾಸ್ಟ್ ನ ವಿಶೇಷ ಮೊದಲ ಅತಿಥಿ ಅಂತ ನೀವು ಹೇಳ್ಬೋದು ನಿಜಗಳು ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನಮ್ಮ ಶೋಗೆ ಕರ್ಕೊಂಡು ಬಂದು ನನಗೂ ತುಂಬಾನೇ ಖುಷಿ ಆಗ್ತಿದೆ ಅದ್ರಲ್ಲೂ ನಿಮ್ಮ ಫಸ್ಟ್ ಎಪಿಸೋಡ್ಗೆ ನನ್ನ ಇನ್ವೈಟ್ ಮಾಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂಡ್ ಇಂಟ್ರೆಸ್ಟಿಂಗ್ ಆಗು ಇರುತ್ತೆ ಅಂತ ಅನ್ಕೋತೀನಿ ಈ ಒಂದು ಕಾನ್ವರ್ಸೇಷನ್ಸ್ ಎಲ್ಲ ಹೌದು ಲೈಫ್ ನ ಲೆಕ್ಕಾಚಾರನ ನಾವು ಹಂಗೆ ಜರ್ನಿ ಮಾಡ್ಕೊಂಡು ಬರ್ತಿರ್ತೀವಿ ಬಟ್ ಅದ್ರ ಬಗ್ಗೆ ಎಲ್ಲೂ ಮಾತಾಡಿರಲ್ಲ ಕೂತ್ಕೊಂಡು ಹೌದು ಹೌದು ಸೊ ಯಾ ಸೊ ನೀವ್ ಹೇಳಿ ನಿಮ್ಮ ಜರ್ನಿ ಹಾಗೂ ನಿಮ್ಮ ಲೈಫ್ ಲೆಕ್ಕ ರೀತಿ ನಡೀತಿದೆ ಅಂತ ಲೈಫ್ ಲೆಕ್ಕಾಚಾರ ಸೂಪರ್ ಆಗೇ ಇದೆ ಕೆಲವೊಂದ್ಸಲ ಅಪ್ ಇರುತ್ತೆ ಕೆಲವೊಂದ್ಸಲ ಡೌನ್ ಇರುತ್ತೆ ಕೆಲವೊಂದ್ಸಲ ನಿಲ್ ಇರುತ್ತೆ ಬಟ್ ಆದ್ರೂ ಕೂಡ ಇಟ್ ಶುಡ್ ಮೂವ್ ಆನ್ ಸೊ ನಾನಂತೂ ನನ್ನ ಜರ್ನಿ ತುಂಬಾ ಒಂಥರ ಮಸಾಲಾ ತರ ಇದೆ ನನಗೆ ಸ್ಪೆಷಲಿ ಪರ್ಸನಲ್ ಆಗಿ ನನ್ನ ಜರ್ನಿ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ನನಗೆ ಕಲಿಯೋದಕ್ಕೆ ತುಂಬಾ ಅವಕಾಶ ಸಿಕ್ತು ಅಂಡ್ ನಾವು ಕಷ್ಟಗಳು ಅಂತ ಅನುಭವಗಳನ್ನ ನಾವು ಯಾವ ಯೂನಿವರ್ಸಿಟಿ ಕಲಿಯೋಕಾಗಲ್ಲ ಹೌದು ಹೌದು ಸೊ ಹಾಗಾಗಿ ನನ್ನ ಜರ್ನಿ ಬಗ್ಗೆ ನನಗೆ ತುಂಬಾನೇ ಪ್ರೌಡ್ ಫೀಲ್ ಇದೆ ಅಂಡ್ ಈಗ ನಾವು ಟೀಚರ್ಗೆ ಗ್ರಾಟಿಟ್ಯೂಡ್ ಗೊತ್ತಾ ಸೊ ಐ ಹ್ಯಾವ್ ದಟ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಮೈ ಲೈಫ್ ಜರ್ನಿ ಖಂಡಿತವಾಗ್ಲೂ ನಾನು ಕೂಡ ನಿಮ್ಮನ್ನ ಯಾವಾಗಲೂ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡ್ತಿರ್ತೀನಿ ಆಲ್ಸೋ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಸೊ ಐ ನೋ ಹೌ ಸ್ಟ್ರಾಂಗ್ ಅಂಡ್ ಡೆಡಿಕೇಶನ್ ನೀವು ಒಂದು ಪ್ರಾಜೆಕ್ಟ್ಸ್ ಗೆ ಅಂತ ಹೇಳ್ಬಿಟ್ಟು ಸೊ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಈ ಲೈಫ್ ಜರ್ನಿ ಅಂದ್ರೆ ಎಲ್ಲಿಂದ ನೀವು ಈ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಲೈಫ್ ಜರ್ನಿ ಶುರುವಾಗಿತ್ತು ನಾವು ಓದಿದ್ದು ಬೆಳೆದಿದೆಲ್ಲ ಮೈಸೂರು ಚಿಕ್ಕಮಗಳೂರು ಅದಾದ್ಮೇಲೆ ನಮ್ದು ತುಂಬಾನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಿಕ್ಕದ್ರಲ್ಲಿ ಹೇಗಿತ್ತು ಅಂತಂದ್ರೆ ನಾವು ಒಂದು ಮಸಾಲೆ ಪುರಿ ತಿನ್ಬೇಕು ಅಂತಂದ್ರು ನಾವು ವೇಟ್ ಮಾಡ್ಬೇಕಿತ್ತು ಯಾಕಂತಂದ್ರೆ ನಮ್ಮ ಮಮ್ಮಿ ಸಿಂಗಲ್ ಪೇರೆಂಟ್ ನಮ್ಮ ಡ್ಯಾಡಿ ಬಿಟ್ಟು ಹೋಗಿರೋದ್ರಿಂದ ಸಾಕೋದು ತುಂಬಾನೇ ಕಷ್ಟ ಅಂತದ್ರಲ್ಲಿ ನಾವು ಮಸಾಲೆ ಪುರಿ ಆಗ್ಲಿ ಅಥವಾ ಬೇರೆ ತರ ತಿಂಡಿಗಳನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ ಯಾಕೆ ನಾನು ತಿಂಡಿ ವಿಷಯನೆ ತಗೋತಿದೀನಿ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅದೇ ದೊಡ್ಡದು ಅದೇ ದೊಡ್ಡದು ಹೌದು ಹೌದು ಬಿಕಾಸ್ ಒಂದು ಮಸಾಲೆ ಪುರಿ ತಿನ್ಬೇಕು ಅಂತಂದ್ರೆ ನಾವು ಒಂದ್ ತಿಂಗಳ್ ಗಟ್ಟಲೆ ವೈಟ್ ಮಾಡ್ತಾ ಯಾಕಂದ್ರೆ ನಮ್ಮ ಮಮ್ಮಿ ಕೊಡ್ಸೋರ್ಗು ನಾವು ಅಂಡ್ ನಮಗೆ ಕಲರ್ ಡ್ರೆಸ್ ದಿನ ಬಂದ್ರೆ ಸ್ಕೂಲ್ ಅಲ್ಲಿ ಹೌದು ಯೂನಿಫಾರ್ಮ್ ಇದ್ರೆ ಬೆಟರ್ ಯಾಕಂದ್ರೆ ಎಲ್ಲರಲ್ಲೂ ನಾವು ಕಾಣ್ತೀವಿ ಅಂತ ಬಟ್ ಕಲರ್ ಡ್ರೆಸ್ ಇದ್ರೆ ಟೆನ್ಷನ್ ಯಾಕಂದ್ರೆ ಚೆನ್ನಾಗಿರೋ ಡ್ರೆಸ್ ಇಲ್ಲ ನಾವು ಈ ತರ ಡ್ರೆಸ್ ಹಾಕೊಂಡ್ರೆ ಎಲ್ಲಿ ನಮ್ ಜಡ್ಜ್ ಮಾಡ್ಬಿಡ್ತಾರೋ ಅಂತ ನನಗೆ ಕಲರ್ ಡ್ರೆಸ್ ಡೇ ಇಷ್ಟನೇ ಆಗ್ತಿರಲ್ಲ ಅಂಡ್ ಸ್ಪೆಷಲಿ ಬರ್ಡ್ ಡೇ ಇಷ್ಟ ಆಗ್ತಿರಲಿಲ್ಲ ಯಾಕಂತಂದ್ರೆ ಆಬ್ವಿಯಸ್ಲಿ ಅದಕ್ಕೂ ಕಲರ್ ಡ್ರೆಸ್ ಇರುತ್ತೆ ಅಂಡ್ ಬೇರೆಯವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಚಾಕ್ಲೇಟ್ಸ್ ಅದೇ ರೀತಿ ನಾವು ಮಾಡ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅವ್ರಿಗೂ ಇರುತ್ತೆ ಅಥವಾ ನಮ್ಗೆ ಆಸೆ ಇರುತ್ತೆ ಸೊ ಇದು ಯಾವ್ದು ಮಾಡಕ್ ಆಗ್ತಿರ್ಲಿಲ್ಲ ಸೊ ಬರ್ಡೇ ಗಳು ನನಗೆ ಇಷ್ಟ ಅಂಡ್ ಕಲರ್ ಡ್ರೆಸ್ ದಿನಗಳು ಇಷ್ಟ ಆಗ್ತಿರಲ್ಲ ನೀವು ಹೇಳ್ತಿದ್ರಿ ಮಿಡಲ್ ಕ್ಲಾಸ್ ಇಂದಾನೆ ನಾವೆಲ್ಲರೂ ಕೂಡ ಬಂದಿರೋದು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೊಂದು ಇರುತ್ತೆ ನಾವು ಆ ತರ ಆಗ್ಬೇಕು ತಿಂಡಿ ತಿನ್ಬೇಕು ನಾನು ಈ ತರ ದುಡಿಬೇಕು ಅಂತ ಸೊ ನಿಮ್ಗೆ ಈ ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಹೇಳ್ತಾರೆ ಗೊತ್ತಾ ಅಂದ್ರೆ ಆ ದುಡ್ಡಿಗೆ ಕಷ್ಟಪಡೋದಾಗಿರ್ಬೋದು ಅಪ್ಪ ಅಮ್ಮ ಕಷ್ಟಪಡೋದ್ ನಾವು ನೋಡಿರ್ತೀವಿ ಸೊ ಯಾವ ಏಜ್ ಇಂದ ನಿಮ್ಗೆ ಆ ರಿಯಲೈಸ್ ಆಗಕ್ಕೆ ಶುರು ಈ ದುಡ್ಡಿನ ಬಗ್ಗೆ ಸಿಕ್ಸ್ಟೀನ್ ಹೌದು ಸೆಕೆಂಡ್ ಪಿ ಯು ಮುಗ್ದಾದ್ಮೇಲೆ ಸೆಕೆಂಡ್ ಪಿ ಯು ಮುಗ್ದಾದ್ಮೇಲೆ ಏನಾಯ್ತು ಸಿಇಟಿ ಎಕ್ಸಾಮ್ ಕಟ್ಟದಕ್ಕೆ ಇಟ್ ವಾಸ್ ಅರೌಂಡ್ ತುಂಬಾ ಕಡಿಮೆ ಫೀಲ್ ಸಿಇಿಗೆ ಅವಾಗ ಅದಕ್ಕೆ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಕಂಟಿನ್ಯೂ ಮಾಡ್ಸಿಲ್ಲ ಬಟ್ ನಂಗೆ ಬಯೋಟೆಕ್ನಾಲಜಿ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು ಐ ವಾಸ್ ವೆರಿ ಗುಡ್ ಎಟ್ ಬಯಾಲಜಿ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಅಲ್ಲಿ ಐ ವಾಸ್ ಬಟ್ ಮ್ಯಾಥ್ಸ್ ಅಲ್ಲಿ ಅಂತೂ ನಿಲ್ಲೋ ಬಟ್ ನನಗೆ ಬಯೋಟೆಕ್ನಾಲಜಿ ಮಾಡ್ಬೇಕಂತ ಆಸೆ ಇತ್ತು ತುಂಬಾ ಡೀಪ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಂತ ಬಟ್ ಅದಕ್ಕೂ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಸಿಇಿ ಕಟ್ಲಿಲ್ಲ ದೆನ್ ವಾಟ್ ಶಿ ಡಿಡ್ ನಮ್ಮ ಮಮ್ಮಿ ಎರಡು ಮಕ್ಳಿಗೆ ಕಷ್ಟ ಆಗಿರೋದ್ರಿಂದ ಸೆಕೆಂಡ್ ಪಿ ಆದ್ಮೇಲೆ ನನ್ನ ನಮ್ಮ ಚಿಕ್ಕಮ್ಮನ ಮನೆ ಕಳಿಸ್ಬಿಡ್ತು ಅಲ್ಲಿ ಕೆಲಸ ಮಾಡ್ಕೊಂಡು ಇರೋ ಅನ್ನೋ ತರ ಅವ್ರು ನನ್ನ ಓದಿನ ಬಗ್ಗೆ ಯೋಚನೆ ಮಾಡಲಿಲ್ಲ ಆ ಟೈಮಲ್ಲಿ ಬಿಕಾಸ್ ಅವ್ರಿಗೂ ಕಷ್ಟ ಇತ್ತು ಅಂಡ್ ನನ್ನ ತಂಗಿ ಅಲ್ಲೇ ಇದ್ಲು ನಾನು ಇಲ್ಲಿ ಕೆಲಸ ಮಾಡಕ್ಕೆ ಅಂತ ಬಂದ್ಬಿಟ್ಟೆ ಐ ವರ್ಕ್ ಇನ್ ಹೋಮ್ ಸ್ಟಾಪ್ ಗರುಡಮಾಲ ಎದುರುಗಡೆ ಸೇಲ್ಸ್ ಗರ್ಲ್ ಆಗಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನನ್ ಫಸ್ಟ್ ಸಂಬಳ ತುಂಬಾನೇ ಕಮ್ಮಿ ಬಂದಿತ್ತು ಆ ಸಂಬಳ ಏನ್ ಬಂತು ನನಗೆ ಅದು ನನ್ನ ಶೂಸ್ಗೆ ಬ್ಲಾಕ್ ಕಲರ್ ಶೂಸ್ ಹಾಕ್ಬೇಕಂತ ಇತ್ತು ಪಾಸ್ ಮಾಡ್ಸ್ಕೋಬೇಕು ಬಸ್ ಇದೇ ಆಗೋಯ್ತು ಅಂಡ್ ಒಂದು ಒನ್ 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 ಅಂಡ್ ಹಾಫ್ ಮಂತ್ಸ್ ಅಲ್ಲಿ ರಿಮೂವ್ ಮಾಡ್ಬಿಟ್ರು ನನ್ನ ಜಾಬ್ ಇಂದ ಯಾಕಂದ್ರೆ ಐ ವಾಸ್ ಅಂಡರ್ ಏಯ್ಟೀನ್ ಅಂತ ಅದಾದ್ಮೇಲೆ ಮತ್ತೆ ನಾನು ಟೆಂಪರ್ ಅನ್ನೋ ಒಂದು ಪಿಲ್ಲೋ ಕಂಪ್ನಿಗೆ ಸೇರ್ಕೊಂಡೆ ದಾಟ್ ಪಿಲ್ಲೋ ಕಂಪ್ನಿ ವಾಸ್ ಇನ್ ಅಪೋಲೋ ಫಾರ್ಮಸಿ ಜೆ ಪಿ ನಗರ್ ಅಲ್ಲಿ ಸಿಕ್ಸ್ ಫೇಸ್ ಅಲ್ಲಿ ಇದೆ ಆ ಫಾರ್ಮಸಿಯಲ್ಲಿ ದೇರ್ ವಾಸ್ ಅ ಸಪ್ರೇಟ್ ಕೌಂಟರ್ ಫಾರ್ ದಟ್ ಪಿಲ್ಲೋ ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ಅಲ್ಲಿಗೆ ಸಿ ಕೈ ಚಂದ್ರು ಸರ್ ಇವರು ಎಲ್ಲ ಬರೋರು ಅಲ್ಲಿಂದ ನನ್ನ ಫ್ರೆಂಡ್ ಸನುತ ಅಂತ ಹೇಳಿ ಅವಳಿಂದ ಈ ಡ್ರಾಮಾದು ಗೀಳ್ ಹಚ್ಕೊಂಡಿದ್ದು ಆಮೇಲೆ ರಂಗಸಂಗಮ ಅನ್ನೋ ಒಂದು ಡ್ರಾಮಾ ಕಂಪ್ನಿಲಿ ಐ ಯೂಸ್ ಟು ಪರ್ಫಾರ್ಮ್ ಫಾರ್ గణేష ఫంక్షన్స్ అవ్వ పొలిటికల్ ప్రోగ్రామ్స్ ఇది ಕಾಮಿಡಿ ಶೋಸ್ ಮತ್ತೆ ಇದನ್ನೆಲ್ಲ ಪರ್ಫಾರ್ಮ್ ಮಾಡಿದೀನಿ ಮಂದಿರದ ಬಹುರೂಪಿಯಲ್ಲೂ ಕೂಡ ಒಂದ್ಸಲ ಪಾರ್ಟಿಸಿಪೇಟ್ ಮಾಡಿದೀನಿ ನಾನು ಸೊ ಅಲ್ಲಿಂದ ಹತ್ಕೊಂಡಿದ್ದು ಇಲ್ಲಿ ಯಾವ್ದೋ ಒಂದು ಪಿಲ್ಲೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಮೈಂಡ್ ಅಲ್ಲೇ ಇದೆ ಇಲ್ಲ ಆಕ್ಟ್ ಮಾಡಬೇಕು ಫಾರ್ ಒನ್ ಮಂತ್ ಖಂಡಿತವಾಗ್ಲೂ ಅದು ಇದೆ ಇವಾಗ ನೀವು ಟ್ರೈನಿಂಗ್ ಮಾಡಬೇಕಾದ್ರೆ ಥಿಯೇಟರ್ಸ್ ಹೋಗೋ ಆಸೆ ಇತ್ತು ಯಾಕೆಂದ್ರೆ ಈಗ ಸ್ಟಾರ್ಟಿಂಗ್ ನಾವು ಫೀಲ್ಡ್ ಗೆ ಎಂಟ್ರಿ ಆಗ್ತಿದೀವಿ ಅಂದ್ರೆ ಅದು ಫಿಲಮ್ ಫೀಲ್ಡ್ ಅಥವಾ ಸೀರಿಯಲ್ಸ್ ಅಂತ ಅನ್ಕೊಳ್ಳ ಸೊ ಅಲ್ಲಿ ನಮಗೆ ಗಾಡ್ ಫಾದರ್ ಅಂತ ಯಾರಾದ್ರೂ ಇರಬೇಕು ಗಾಡ್ ಫಾದರ್ ಇಲ್ಲ ಅಂತಂದ್ರೆ ನಮ್ಮ ಪಾಕೆಟ್ ಮಾರ್ಕೆಟ್ ಅಲ್ಲಿ ದುಡ್ಡು ಇರಬೇಕು ಸೊ ನೀವು ಸೇಲ್ಸ್ ಗರ್ಲ್ ಆಗಿ ಹೋಗ್ತೀರಾ ಆಮೇಲೆ ದವನಂ ಜ್ಯೂಲರ್ಸ್ ಗೆ ಹೋಗ್ತೀರಾ ಅವಾಗ ಸ್ಯಾಲರಿ ಹಬ್ಬ ಅಂದ್ರೆ ಒಂದ್ ಎರಡ್ ಸಾವಿರ ಅಂತ ಅನ್ಕೊಳ್ಳೋಣ ಅದಕ್ಕಿಂತ ಕಮ್ಮಿ ಅಂತ ಅನ್ಕೊಳ್ಳೋಣ ಫಸ್ಟ್ ಸ್ಟಾರ್ಟ್ ಟು ಸ್ಟಾರ್ಟ್ ಇಟ್ ವಾಸ್ ತ್ರೀ ಕೆ ತ್ರೀ ಕೆ ಅಂತ ಅನ್ಕೊಳ್ಳೋಣ ಸೊ ನಿಮ್ಗೆ ಕನ್ಸುಗಳು ಅಷ್ಟು ಆಕಾಶದವರೆಗೂ ಇದೆ ನಿಮ್ಮ ಪಾಕೆಟ್ ಅಲ್ಲಿ ತ್ರೀ ತೌಸಂಡ್ ಇದೆ ಅಂತ ಟೈಮ್ ಅಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ದಿರಬೇಕಾದ್ರೆ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ರಿ ನನ್ ಫೈವ್ ತೌಸಂಡ್ ಸಾಕಾಗ್ತಿತ್ತು ಯಾಕಂತಂದ್ರೆ ನಾನು ಟೂ ತೌಸಂಡ್ ವಿತೌಟ್ ಫುಡ್ ಗೆ ನಾನು ಪಿ ಜಿ ಅಲ್ಲಿ ಇದೆ ಅಂಡ್ ಮಧ್ಯಾಹ್ನದೊತ್ತು ಕೊಡ್ತಾ ಇದ್ರು ಕೊಡ್ತಾ ಇದ್ರು ದವನ ಅಲ್ಲಿ ಅಂಡ್ ಸಂಜೆ ಕಾಫಿ ಮತ್ತೆ ಏನಾದ್ರು ಪಪ್ಸ್ ಆತರದ ಎಲ್ಲ ಬರ್ತಿತ್ತು ಐ ಯೂಸ್ ಟು ಮ್ಯಾನೇಜ್ ರಾತ್ರಿ ಹೋದಾಗ ಯಾರಾದ್ರೂ ಪಿಜಿ ಮೆಟ್ ಹತ್ರ ಏನಾದ್ರು ತಿನ್ಕೊಂಬಿಡುದು ಐ ವಾಸ್ ವಿತೌಟ್ ಫುಡ್ ಅದಕ್ಕೆ ಟೂ ತೌಸಂಡ್ ಮಾತ್ರ ಇತ್ತು ಇನ್ ಮಿಕ್ಕಿ ತ್ರೀ ತೌಸಂಡ್ ರುಪೀಸ್ ನ ಇಸ್ಕೊಳ್ಳೋದಕ್ಕೆ ಮಮ್ಮಿ ಎವ್ರಿ ಐದನೇ ತಾರೀಕು ಬರ್ತಾ ಇದ್ರು ಎವ್ರಿ ಮಂತ್ ಐನೇ ಈಗ ನೀವು ಯಾಕಂದ್ರೆ ಇವತ್ತು ಚಿತ್ರಾಲ್ ರಂಗಸ್ವಾಮಿ ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅಂತಂದ್ರೆ ಈಸಿ ಇಲ್ಲ ನಾವು ಹನಿ ಹನಿ ಗುಡಿದ್ರೆ ಅಲ್ಲ ಅಂತ ಹೇಳ್ತೀವಿ ಗೊತ್ತಾ ತರ ಸಣ್ಣ ಸಣ್ಣ ಅಮೌಂಟ್ ಇಂದ ನಾವು ಸೇವ್ ಮಾಡ್ತಾ ಬರ್ಬೇಕಾಗತ್ತೆ ಈಗ ಮೂರ್ ಸಾವಿರ ಅಮೌಂಟ್ ಇಂದ ಇವತ್ತು ನಿಮ್ಗೆ ದಿನಕ್ಕೆ ಏನಾದ್ರು ಶೂಟ್ ಮಾಡ್ತೀರಾ ಅಂತಂದ್ರೆ ಇಪ್ಪತ್ತೈದು ಮೂವತ್ತು ಐವತ್ತರವರೆಗೂ ಆಗಿದೆ ಅಲ್ವಾ ಈಸಿ ಇಲ್ಲ ಸೊ ಮೂರ್ ಸಾವಿರ ಅಮೌಂಟ್ ಬರ್ಬೇಕಾದ್ರೆ ನೀವ್ ಯಾವ ರೀತಿ ಸೇವ್ ಮಾಡ್ತಿದ್ರಿ ಅಂದ್ರೆ ಚೀಟಿ ಕಟ್ತಾ ಇದ್ರ ಇಲ್ಲ ಅಂದ್ರೆ ಸ್ಕೀಮ್ಸ್ ಗೆ ಇನ್ವೆಸ್ಟ್ ಮಾಡಿದ್ರ ಅವಾಗ ನನ್ನ ಹತ್ರ ಅಷ್ಟು ಐಡಿಯಾಸ್ ಇರಲಿಲ್ಲ ಬಟ್ ನಾನು ಅಲ್ಲಿವರೆಗೆ ನಾನು ಏನ್ ಸೇವ್ ಮಾಡಿದೆ ಈ ಟೆಂಪರ್ ಕಂಪನಿಯಲ್ಲಿ ಮತ್ತೆ ಇದ್ರಲ್ಲಿ ಏನ್ ಸೇವ್ ಮಾಡಿದೆ ಆ ಸೇವಿಂಗ್ಸ್ ನಾನು ಇಂಟ್ರೆಸ್ಟ್ ಬಿಟ್ಕೊಂಡಿದ್ದೆ ಮೈಸೂರಲ್ಲಿ ಆ ಇಂಟ್ರೆಸ್ಟ್ ಏನ್ ಅಮೌಂಟ್ ಇದೆ ಅದನ್ನ ರೇಷನ್ ಗೆ ಮಮ್ಮಿ ಯೂಸ್ ಮಾಡ್ಕೊತಿದ್ರು ಈ ತ್ರೀ ತೌಸಂಡ್ ರುಪೀಸ್ ಏನ್ ಬರುತ್ತೆ ಅದನ್ನ ಮಮ್ಮಿ ಹೋಗ್ತಾ ಇದ್ರು ನನ್ಗೆ ಏನ್ ಕಾನ್ಫಿಡೆನ್ಸ್ ಅಂತಂದ್ರೆ ಅಂದ್ರೆ ನನ್ನ ಮಮ್ಮಿ ಕೊಟ್ಟರೆ ಒಂದ್ ಕಡೆ ಸೇಫ್ ಆಗಿರುತ್ತೆ ಅನ್ನೋ ತರ ಶೀಲ್ ಡೂ ಸಮ್ ಅಂತ ಬಿಕಾಸ್ ಐ ನೋ ಹೌ ಶಿ ನಮ್ನ ರೇಸ್ ಮಾಡೋದ್ ಗೊತ್ತಿತ್ತಲ್ಲ ಸೊ ಐ ಯೂಸ್ ಟು ಗಿವ್ ಹರ್ ಮನಿ ನಮ್ಮಮ್ಮಿ ತುಂಬಾನೇ ಕಷ್ಟಪಟ್ಟಿದ್ದಾರೆ ತರ ಅಂತಂದ್ರೆ ಈಗ ಎಲೆಕ್ಷನ್ ಟೈಮಲ್ಲಿ ಏನಾದ್ರು ಕ್ಯಾನ್ವಾಸ್ ವರ್ಕ್ ಬಂತು ಅದನ್ನೂ ಮಾಡ್ತಾರೆ ಇಲ್ಲ ಅಂತಂದ್ರೆ ಈ ಬಡ್ಡಿ ವ್ಯವಹಾರಗಳು ಮಾಡೋದು ಬಡ್ಡಿ ವ್ಯವಹಾರಗಳು ಹೇಗ್ ಮಾಡೋದು ಅಂತಂದ್ರೆ ಅವರ ಒಂದು ಸೇವಿಂಗ್ಸ್ ದುಡ್ಡಲ್ಲೆಲ್ಲ ಮಾಡೋದು ಇವಾಗ ಚೀಟಿ ಇಲ್ಲಿ ಹಾಕಿರ್ತಾರೆ ಚೀಟಿ ಎತ್ಬಿಟ್ಟು ಇನ್ನೊಬ್ರಿಗೆ ಯಾರಿಗೋ ಕೊಡ್ತಾರೆ ಅವ್ರಿಗೆ ಆ ಬಡ್ಡಿ ದುಡ್ಡೆಲ್ಲ ಕೂಡ್ಸ್ಬಿಟ್ಟು ಇನ್ನೊಬ್ರಿಗೆ ಯಾರಿಗೋ ಕೊಡ್ತಾರೆ ರೊಟೇಷನ್ ಅಂತ ಹೇಳ್ತಾರೆ ಈ ರೀತಿ ರೊಟೇಷನ್ ಮಾಡ್ಕೊಂಡು ಸಾಕಿದ್ದಾರೆ ಸೊ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಇವ್ರ ಹತ್ರ ದುಡ್ಡು ಹೋದ್ರೆ ಏನೋ ಒಂದ್ ಆಗುತ್ತೆ ಅದಾದ್ಮೇಲೆ ನನಗೆ ದವನಂ ಜುವಲರ್ಸ್ ಅಲ್ಲಿ ಇರುವಾಗಲೇ ನನಗೆ ಮ್ಯಾಗಿನ್ ಓದೋ ಹುಚ್ಚು ಜಾಸ್ತಿ ಚಿತ್ತಾರ ರೂಪ ತರ ಇದೆಲ್ಲ ಸೊ ಅಲ್ಲಿ ಒಂದು ಆಡ್ ನೋಡಿದೆ ಡಿಪ್ಲೊಮಾ ಇನ್ ಫಿಲ್ ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಸೊ ನನಗೇನಷ್ಟು ಸೇರ್ಕೋಬೇಕು ಅಂತ ಅನ್ಸಿಬಿಡ್ತು ಆದ್ರೆ ನಮ್ಮಲ್ಲಿ ಎಲ್ಲ ಯಾರಿಗೂ ಇಷ್ಟ ಇಲ್ಲ ಬಿಕಾಸ್ ಸಂಬಳ ಕೆಲಸನ ಬಿಟ್ಟು ಇವಳು ಈ ಮಧ್ಯೆ ಮಧ್ಯ ಧವನಮಲ್ಲಿ ಏನ್ ಮಾಡಿದ್ದೆ ಧವನಮಲ್ ಕೆಲಸ ಬಿಟ್ಬಿಟ್ಟು ನಾನು ನಗರಲ್ಲಿ ಒಂದ್ ಡೈಮಂಡ್ ಶೋರೂಮ್ ಸೇರ್ಕೊಂಡಿದ್ದೆ ಯಾಕಂದ್ರೆ ಜಾಸ್ತಿ ಕೊಡ್ತೀವಿ ಆದ್ರೆ ಇಲ್ಲಿಂದ ಒಬ್ಬರನ್ನ ಫ್ಯಾಕಲ್ಟಿನ ಅವರು ಟೆಸ್ಟ್ ಮಾಡೋದಕ್ಕೆ ಕಳ್ಸಿದಾರೆ ನಾನು ಇಲ್ಲಿ ಸುಳ್ಳು ಹೇಳಿದ್ದೆ ನಮ್ಮ ಅಜ್ಜಿ ಮನೆ ಹೊಟ್ಟೋಗ್ತೀನಿ ಅಂತ ಸುಳ್ಳು ಹೇಳಿದ್ದೆ ಬಟ್ ನಾನು ಅಲ್ಲಿಗೆ ಹೋಗಿ ಬಂದೆ ಅಂತ ಅಂದ್ಬಿಟ್ಟು ಅವ್ರು ನನ್ನ ಡೈರೆಕ್ಟ್ ಆಗಿ ಡೈಮಂಡ್ ಶೋರೂಮ್ ಶಿಫ್ಟ್ ಮಾಡಿದ್ರು ಅವಾಗ ನನ್ ಸೆವೆನ್ ತೌಸಂಡ್ ಆಯ್ತು ಸೊ ಸೆವೆನ್ ತೌಸಂಡ್ ಇರುವಂತ

ಬೇರೆ ಯಾವ್ದಾದ್ರು ಪಾರ್ಟ್ ಅಲ್ಲಿ ಅರ್ನ್ ಅಂತ ಅಂಡ್ ದಿಸ್ ಕೋರ್ಸ್ ಇಸ್ ನಾಟ್ ಲೈಕ್ ಸುಮ್ನೆ ಒನ್ ಆರ್ ಟೂ ಅವರ್ ಕೋರ್ಸ್ ಇಲ್ಲ ಬೆಳಗ್ಗೆ ಟೆನ್ ಟು ಫೋರ್ ಸ್ಕೂಲ್ ತರ ಅಂತ ಅಂಡ್ ಹೆಸರು ಘಟದಲ್ಲಿ ವ್ಯಾನ್ ಇತ್ತು ಮೆಟ್ರೋ ವ್ಯಾನ್ ಬರ್ತಾ ಇತ್ತು ಸೊ ದೆನ್ ವಾಟ್ ಐ ಡಿಡ್ ಕೆಲಸ ಬಿಟ್ಬಿಟ್ಟೆ ನಾನು ನಾನು ಯಾವಾಗ್ ಕೆಲಸ ಬಿಟ್ಟೆ ಅವಾಗ ನಾವ್ ಮನೆಲಿ ಮಾತಾಡ್ಸದ್ ಬಿಟ್ಬಿಟ್ರೆ ಸೊ ಕೋರ್ಸ್ ಮುಗಿಯುತ್ತೆ ಕೋರ್ಸ್ ಎಲ್ಲ ಮುಗ್ದಾದ್ಮೇಲೆ ಅವಾಗ ಗೊತ್ತಾಗುತ್ತೆ ಓ ಇದು ಹಿಂಗಲ್ಲ ನಾವ್ ಅಂತ ಅಂತ್ಬಿಟ್ಟು ಇಲ್ಲಿ ಏನೂ ಮಾಡಕ್ಕಾಗ್ದೆ ಪಿಜಿಗೂ ದುಡ್ಡ್ ಕಟ್ಟಕ್ಕಾಗ್ದೆ ಮತ್ತೆ ಮನೆಗೆ ಹೋಗ್ಬಿಡ್ತೀನಿ ವಾಪಸ್ ಮೈಸೂರ್ ಮೈಸೂರಿಗೆ ಅಂದ್ರೆ ಇಲ್ಲಿ ಎಲ್ಲ ಫೈನಾನ್ಸಿಯಲ್ ಕ್ರೈಸಿಸ್ ಜಾಸ್ತಿ ಆಗಿ ನಿಮ್ಧನೆಗೆ ವಾಪಸ್ ಹೋಗ್ತೀರಾ ಆಮೇಲೆ ಮತ್ತೆ ಹೇಗೆ ಕಂಬ ಬ್ಯಾಕ್ ಮನೆಗೆ ವಾಪಸ್ಸು ಹೋದಾಗ ಯಾವ್ ತರ ಟ್ರೀಟ್ಮೆಂಟ್ ಅಂತಂದ್ರೆ ನಾವ್ ಹೇಳಿದ್ವಿ ನಮ್ಮ ಮಾತ್ನ ಇವ್ಳು ಕೇಳಿಲ್ಲ ಅಂತ ಅಂದ್ಬಿಟ್ಟು

ಜೋಬಲ್ಲಿ ಹಂಡ್ರೆಡ್ ರುಪೀಸೋ ಅಥವಾ ಫೈವ್ ಹಂಡ್ರೆಡ್ ರುಪೀಸೋ ಇಲ್ಲ ಅಂತಂದರೆ ನಮ್ಮ ಕನ್ಸುಗಳನ್ನು ನಾವು ಚೇಸ್ ಮಾಡುವಂತ ಹುಮ್ಮಸ್ ಇರುತ್ತೆ ಅದನ್ನ ಅದನ್ನು ಬಿಟ್ಟುಬಿಡ್ತೀವಿ ನಾವು ಸೊ ಗಾಡ್ ಫಾದರ್ ಇದ್ದರೆ ಇಟ್ಸ್ ಫೈನ್ ನೀವು ಏನು ಬೇಕಾದರೂ ಮಾಡ್ಬೋದು ಗಾಡ್ ಫಾದರ್ ಇಲ್ಲ ಬಟ್ ಸೀರಿಯಲ್ಸ್ಗೆ ಹೋಗ್ಬೇಕು ನಾವು ಮೇಕಪ್ ತೊಗೊಳ್ಬೇಕು ಬಟ್ಟೆಗಳು ತಗೋಬೇಕು ಅವ್ರು ಈಕ್ವಲ್ ಆಗಿ ನಾವು ಕಾಂಪಿಟೇಷನ್ ಕೊಡಬೇಕು ಸೊ ಈ ಎಲ್ಲ ಟೈಮಲ್ಲೂ ದುಡ್ಡು ಇಲ್ದಿರಬೇಕಾದ್ರೂ ನಿಮ್ಮ ಕನಸನ್ನು ನೀವು ಹೇಗೆ ಲೈವ್ಲಿಯಾಗಿ ಇಟ್ಕೊಂಡಿದ್ರಿ ಲೈವ್ಲಿ ಆಗಿ ಅದೇ ಮೈಸೂರಿಗೆ ಹೋಗಿ ಒಂದ್ಸಲ ಸೆಟ್ಲ್ ಆದಾಗ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ಒಂದು ಆಲ್ಬಮ್ ಸಾಂಗ್ ಶೂಟ್ ಇತ್ತು ಅಲ್ಲಿಗೆ ಯಾರೋ ಬರ್ಬೇಕಾಗಿರೋ ಹುಡುಗಿ ಕೈ ಕೊಟ್ಬಿಟ್ಟು ಸೊ ನೋನ್ ಸೋರ್ಸಸ್ ಇಂದ ಕಾಲ್ ಬರುತ್ತೆ ಬರ್ತೀಯಾ ನಾಳೆ ಶೂಟಿಂಗ್ ಇದೆ ಅಂತ ಅದೊಂದು ಆಲ್ಬಮ್ ಸಾಂಗ್ ಮಾಡ್ತೀನಿ ಇಲ್ಲಿ ಅವರದಲ್ಲೇ ಆಡಿಷನ್ ದೊಡ್ಡಣ್ಣ ಚಿಕ್ಕಣ್ಣ ಅಂತ ಒಂದ್ ಸೀರಿಯಲ್ ನಾನು ಹೋಪ್ ಇಲ್ದೆ ಬರ್ತೀನಿ ಇದು ರಿಜೆಕ್ಟ್ ಆಗುತ್ತೆ ಅನ್ನೋ ಬಟ್ ಅವ್ರು ಹೇಳ್ತಾರೆ ಇಲ್ಲ ನಾಳೆ ಬೆಳಗ್ಗೆ ಶೂಟಿಂಗ್ ಇದು ತುಂಬಾ ಅರ್ಜೆಂಟ್ ಇದೆ ನಮ್ಗೆ ರಿಕ್ವೈರ್ಮೆಂಟ್ ಅಂತ ಬಟ್ ನನಗೆ ಯಾವ್ದೇ ರೀತಿಯ ಯಾರು ಫ್ರೆಂಡ್ಸ್ ಇರಲ್ಲ ಇಲ್ಲಿ ಉಳ್ಕೊಳ್ಳೋಣ ಅನ್ನೋದಕ್ಕೆ ಅಥವಾ ನನ್ನ ಕೈಯಲ್ಲಿ ದುಡ್ಡಿಲ್ಲ ಏನಾದ್ರು ಒಂದು ರೂಮ್ ಮಾಡೋಣ ಲಾಡ್ಜ್ ಮಾಡೋಣ ಅಥವಾ ಉಳ್ಕೊಳ್ಳೋಣ ಅಂತ ಸೊ ನಾನು ಇದನ್ನ ಇವಾಗ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ರೆ ಇನ್ನು ಈ ಚಾನ್ಸ್ ಕೂಡ ಮಿಸ್ ಆಗೋಗುತ್ತೆ ಅಂತ ನಾನು ಅವ್ರಿಗೆ ಹೇಳೋದೇ ಇಲ್ಲ ಆಲ್ಮೋಸ್ಟ್ ಫಾರ್ ಫೋರ್ ಟು ಫೈವ್ ಡೇಸ್ ನಾನು ಮೆಜೆಸ್ಟಿಕಲ್ ಸಿಟ್ಟಿಂಗ್ ಚೇರ್ ಅಲ್ಲಿ ಕೂರೋದು ಸಿಟ್ಟಿಂಗ್ ಚೇರ್ ಅಂತ ಬರುತ್ತೆ ಯು ಕ್ಯಾನ್ ಸ್ಲೀಪ್ ಯು ಕ್ಯಾನ್ ಜಸ್ಟ್ ಸಿಟ್ ಅಂಡ್ ವೇಟ್ ಓವದರ್ ಬಟ್ ಟಾಯ್ಲೆಟ್ ಟು ಇರುತ್ತೆ ಇರುತ್ತಷ್ಟೇ ನಿಮಗೆ ಅದು ಟೂ ಅವರ್ಸ್ಗೆ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಬಟ್ ಅಷ್ಟಂತೂ ದುಡ್ಡಿತ್ತು ನನ್ನ ಹತ್ರ ಸೊ ಅಲ್ಲಿ ಕೂತ್ಕೊಂಡು ನಾನು ಅಲ್ಲಿಂದ ಶೂಟಿಂಗ್ ಹೋಗ್ತಾ ಇದ್ದೆ ನಾನು ಶೂಟಿಂಗ್ಗೆ ಬೇಗ ಹೋಗ್ಬಿಡೋದು ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಬಂದು ಅಲ್ಲಿ ಕೂತ್ಕೊಳ್ಳೋದು ಮತ್ತೆ ಬಿಕಾಸ್ ಹೇಳಿದ್ರೆ ಇಲ್ಲಿ ಇವಾಗ ಮನೇಲೂ ಹೇಳಕ್ಕಾಗಲ್ಲ ಇದನ್ನ ಅಂಡ್ ಮನೇಲಿ ನನ್ನ ಮನೇಲಂತೂ ದುಡ್ಡೇ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಬಿಕಾಸ್ ಅವರೇ ಕಷ್ಟದಲ್ಲಿದ್ದಾರೆ ಫಸ್ಟ್ ಆಫ್ ಆಲ್ ಅಂಡ್ ಶೂಟಿಂಗ್ ಅಲ್ಲಿ ನನ್ನ ಕಣ್ಣು ನೋಡಿ ನೋಡ್ಬಿಟ್ಟು ಡೈರೆಕ್ಟ್ ಸಲ ಕೇಳಿದ್ರು ಈ ತರ ಏನಕ್ಕೆ ಈ ತರ ಹಿಂಗಿದೆ ಫೇಸ್ ನಿದ್ದೆ ಮಾಡಿಲ್ವಾ ಅಂತ ಅವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ಕೆ ಹೀಗೇ ಅಡ್ವಾನ್ಸ್ ಆಫ್ ಟೆನ್ ತೌಸಂಡ್ ರುಪೀಸ್ ಅವಾಗ ಒಂದು ಹೌಸಿಂಗ್ ಬೋರ್ಡ್ ಹತ್ರ ಚಿಕ್ಕ ರೂಮ್ ಮಾಡ್ತೀನಿ ಟೆರೇಸ್ ಮೇಲೆ ಯಾವುದೋ ಅಂತ ಸೊ ದಟ್ ಇಸ್ ದ ಫಸ್ಟ್ ರೂಮ್ ವಿಚ್ ಐ ಡಿಡ್ ಹೌಸಿಂಗ್ ಬೋರ್ಡ್ ಅಲ್ಲಿ ಇನ್ನ ಚೆನ್ನಾಗ್ ನೆನಪಿದೆ ಈ ಶೂಟಿಂಗ್ ಹೆಂಗ್ ಹೋಗ್ತಿದೆ ಅಂತಂದ್ರೆ ಇನ್ನ ತಿಂಡಿದು ಗಾಡಿ ಬಂದಿರಲ್ಲ ಅವಾಗಲೇ ಹೋಗಿ ಕುತ್ಕೊಂಡ್ಬಿಡೋದ್ ನಾನು ಪಾರ್ಕಲ್ಲಿ ಬಟ್ ತಿಂಡಿ ಗಾಡಿಗೆ ವೇಟ್ ಮಾಡೋದು ತಿಂಡಿ ತಿನ್ಬೇಕಲ್ಲ ಊಟ ತಿಂಡಿ ಎಲ್ಲ ಇಲ್ಲೇ ಆಗೋಗ್ತಿತ್ತಲ್ಲ ನನ್ಗೆ ಸೊ ಇದೇನ್ ರೆಕಗ್ನೈಸ್ ಮಾಡಕ್ಕೆ ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್ ನಿನ್ ಯಾರು ರೆಕಗ್ನೈಸ್ ಮಾಡೋರಂತೂ ಇಲ್ಲ ಸೊ ಅವ್ರು ಹತ್ ರೂಪಾಯಿ ಕೊಟ್ಟ್ಮೇಲೆ ನಾನು ಇಲ್ಲಿ ಮನೆ ಮಾಡದ್ಮೇಲೆ ಅವಾಗ ಮಮ್ಮಿಗ್ ಒಂದ್ ಸ್ವಲ್ಪ ಬಿಲೀಫ್ ಬರುತ್ತೆ ಓಕೆ ಏನೋ ಮಾಡೋದ್ಲೋ ಅಂತ ಅದು ಒಂದು ಸಿಕ್ಸ್ ಮಂತ್ಸ್ ಏನೋ ಮಾಡ್ತೀವಿ ಮಧ್ಯಾಹ್ನ ಮೂರು ಗಂಟೆ ಸ್ಲಾಟಿಗೆ ಬರ್ತಿರ್ತವೆ ಉದಯ ಟಿವಿಲಿ ಅದಷ್ಟೇ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ಸೀರಿಯಲು ದೆನ್ ಫ್ರಮ್ ದೇರ್ ಐ ರಂಗೋಲಿ ಮತ್ತೆ ಕೃಷ್ಣ ರುಕ್ಮಿಣಿ ತಾಯವ್ವ ತಂತಿ ಈ ರೀತಿ ಸೀರಿಯಲ್ ನೋಟೆಡ್ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಎನಿ ಅದರ್ ತುಂಬಾನೇ ಸೊ ಹಿಂಗ್ ಬಂತು ಈ ಅರ್ನಿಂಗ್ ವೆಲ್ ತಿಂಗ್ಳಗ್ ಒಂದ್ಸಲ ಅಮೌಂಟ್ ಬಂದ್ಬಿಡೋದು ಈ ಟೈಮಲ್ಲಿ ಆಗ್ಲೇ ನನ್ನ ತಂಗಿದು ಎಜುಕೇಶನ್ ಮುಗ್ದಿತ್ತು ಅವಳು ಬ್ಯಾಂಗ್ಳೂರ್ ಬರ್ಬೇಕಿತ್ತು ಸೊ ಅವಳೊಂದ್ ಪಿ ಜಿ ನಾನೊಂದ್ ಪಿ ಜಿ ಮಾಡೋ ಬದ್ಲು ಮಮ್ಮಿನೇ ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಒಂದ್ ಮನೆ ಮಾಡ್ಬಿಡೋಣ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಾನು ಬಸವೇಶ್ ನಗರದಲ್ಲಿ ಮನೆ ಮಾಡಿದಾಗ ನನ್ನತ್ರ ಟೂ ಲ್ಯಾಕ್ಸ್ ಮಾತ್ರ ಇದ್ದಿದ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಆ ಟೂ ಲ್ಯಾಂಕ್ಸ್ ನಾನು ಎದುರು ಅಡ್ವಾನ್ಸ್ ಕೊಟ್ಟರೆ ಮತ್ತೆ ಝೀರೋ ಅಲ್ಲಿ ಸೊ ಅದೇ ಅಲ್ಲಿಗೆ ಬರ್ತಾ ಇದೀನಿ ನಿಮ್ಗೆ ಸ್ಯಾಲ್ರಿ ಪರ್ ಡೇ ಬರ್ತಿದ್ರು ಟೂ ಫಿಫ್ಟಿ ರುಪೀಸ್ ಟು ಫಿಫ್ಟಿ ರುಪೀಸ್ ಇಂದ ನೀವು ಸೀರಿಯಲ್ಸ್ ಗೆ ಹೋಗ್ತೀರಾ ಸೀರಿಯಲ್ಸ್ ಕೋದ್ಮೇಲೆ ನೀವು ಸ್ಟಾರ್ಟಿಂಗ್ ಸೆವೆನ್ ಸೆವೆನ್ ಫಿಫ್ಟಿ ರುಪೀಸ್ ಸೊ ನಿಮಗೆ ತಿಂಗಳಿಗೆ ಚೆನ್ನಾಗಿ ಒಂದು ಒಂದ್ ಸುಮಾರ್ ಬರ್ತಿರತ್ತೆ ಟ್ವೆಂಟಿ ಡೇಸ್ ಬರ್ತಿರತ್ತೆ ಸೊ ಸೇಲ್ಸ್ ಗಳಾಗಿ ಟೂ ಫಿಫ್ಟಿ ರುಪೀಸ್ ಇಂದ ನೀವು ಕೆಲಸನ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಸೀರಿಯಲ್ ಗೆ ಬಂದಾಗ ಪರ್ ಡೇ ಸೆವೆನ್ ಇರುತ್ತೆ ತಿಂಗಳಿಗೆ ಒಂದು ಒಂದು ರೇಂಜ್ ಗೆ ದುಡ್ ಬರುತ್ತಿರುತ್ತೆ ಸೊ ಆಗ ನೀವು ಏನಪ್ಪ ಸೇವಿಂಗ್ಸ್ ಮಾಡ್ಕೊಂಡಿರ್ತೀರ ಸೊ ಈ ಟೈಮಲ್ಲಿ ನೀವು ಏನೇನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಯಾವ ರೀತಿ ಇನ್ವೆಸ್ಟ್ ಮಾಡ್ತಿದ್ರ ಬ್ಯಾಂಕ್ ಅಲ್ಲಿ ದುಡ್ಡು ಇರ್ತಿದ್ರ ಇಲ್ಲ ಯಾವ್ದಾದ್ರು ಸ್ಕೀಮ್ಸ್ ಗಳಿಗೆ ಹಾಕಿದ್ರ ಇಲ್ಲ ಮನೆ ತಗೊಳ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರ ಯೂಶಲಿ ನಮ್ಗೆ ದುಡ್ಡು ಬಂದಾಗ ಇಲ್ಲ ಮನೆ ತೆಗಿಬೇಕು ಇಲ್ಲ ಸೈಡ್ ತೆಗಿಬೇಕು ಇಲ್ಲ ಚಿನ್ನ ತಗೋಬೇಕು ಅಂತ ಮಾಡ್ಕೊಳ್ತೀವಿ ಅದೇ ನಮ್ಮ ಫ್ಯೂಚರ್ ಗೆ ಕಾಪಾಡೋದು ಅಲ್ವಾ ಸೊ ಯಾವ ರೀತಿ ನೀವು ಪ್ಲಾನಿಂಗ್ ಮಾಡ್ಕೊಂಡ್ರಿ ಇಟ್ ಸ್ಟಾರ್ಟಿಂಗ್ ಗೆಟಿಂಗ್ ಮನಿ ಅದಾದ್ಮೇಲೆ ನಂದ್ ಏನ್ ಇರುತ್ತೆ ಅಂದ್ರೆ ಎಷ್ಟೊಂದ್ ಜನಕ್ಕೆ ಗ್ಯಾಜೆಟ್ಸ್ ಇರುತ್ತೆ ಕಾರು ವೆಹಿಕಲ್ ಈ ಇರುತ್ತೆ ಪಾರ್ಟಿ ಮಾಡ್ಬೇಕು ಅಂತ ನಂಗೆ ಇರಲಿಲ್ಲ ಏನಂತಂದ್ರೆ ಕಾಸ್ಟ್ಯೂಮ್ ಈ ಎಪಿಸೋಡ್ ಹಾಕಿದ್ದು ಇನ್ನೊಂದ್ ಸ್ವಲ್ಪ ದಿನವರೆಗೂ ಹಾಕ್ಬಾರ್ದು ಅಥವಾ ಬೇರೆವ್ರು ಹಾಕ್ತಿರೋದು ಯೂನಿಕ್ ಆಗಿರ್ಬೇಕು ನನ್ನ ಇಯರಿಂಗ್ಸ್ ಯೂನಿಕ್ ಆಗಿ ಅದಕ್ಕೆ ಒಂದಷ್ಟು ಅರ್ಧ ದುಡ್ಡಿದ್ ಮಾಡಿದೀನಿ ಇನ್ ಮಿಕ್ಕಿದ್ ಏನೇನಿದೆ ಅದೆಲ್ಲ ನನ್ನ ಮಮ್ಮಿ ಕೊಡ್ತಾ ಇದ್ದೆ ಯಾಕಂದ್ರೆ ಅವ್ರು ಕೂಡ್ಸಿ ಕೂಡ ಶಿ ನೋ ಹೌ ಟು ಗ್ಲೋ ದಟ್ ಮನಿ ಅಂತ ಸೊ ನಾನ್ ಜಾಸ್ತಿ ತಲೆ ಕೆಟ್ಟಿಲ್ಲ ಮಮ್ಮಿ ಅದನ್ನ ಕೊಟ್ಕೋತಿದ್ರು ಅಂಡ್ ಈ ಹದ್ಮೂರು ಹದಿಮೂರುವ ಸಾವಿರ ರೂಪಾಯಿ ಬಾಡಿಗೆ ಮನೆಗೆ ಹೋಗಿದ್ದು ಇಯರ್ಲಿ ಇಯರ್ಲಿ ಫೈವ್ ಪರ್ಸೆಂಟ್ ರೇಸ್ ಆಗಿ ಆಗಿ ಅದೊಂದು ಫಿಫ್ಟೀನ್ ಸಿಕ್ಸ್ಟೀನ್ ಆಗಬಿಟ್ಟಿರುತ್ತೆ ಅಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಕೂಡೋದಿದೆಯಲ್ಲ ಸೀರಿಯಲ್ ಕೆಲಸ ಇದೆ ಅದ್ರ ಜೊತೆಗೆ ಈ ಆಡಿಶನ್ಗಳಿಗೆ ಹೋದ್ರೆ ಅಲ್ಲೊಂದು ರೂಪಾಯಿ ಡಮಾರ್ ಆಟ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು ದಟ್ ಈಸ್ ವೆನ್ ಐ ಸ್ಟಕ್ ಟು ದಿಸ್ ದುಬಾಯ್ ಇವೆಂಟ್ ಅವಾಗಲೇ ಸ್ಟಕ್ ಆಗೋದು ಯಾಕಂದ್ರೆ ಆ ಹುಕ್ಕರ್ ಕುಕ್ ನನ್ಗೆ ಏನಾದ್ರು ಮಾಡಿ ದುಡ್ಡು ಇವಾಗ ಅನ್ನೋ ತರ ಇರುತ್ತೆ ನನ್ನ ಪರಿಸ್ಥಿತಿ ಆಮೇಲೆ ಡ್ಯಾನ್ಸ್ ಇವೆಂಟ್ ಅಂತ ಹೇಳ್ತಾರೆ ನನ್ಗೆ ಎಲ್ಲೂ ಅವರು ವರ್ಡ್ ನ ಮೆನ್ಶನ್ ಮಾಡಲ್ಲ ಬಾರಿ ಇದು ಅಂತ ಎಲ್ಲೂ ಮೆನ್ಶನ್ ಮಾಡಿಲ್ಲ ನನಗೆ ಟ್ವೆಂಟಿ ಫೈವ್ ತೌಸಂಡ್ ಅವ್ರು ಅಡ್ವಾನ್ಸ್ ಕೊಟ್ಟ ತಕ್ಷಣ ಇಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನನಗೆ ತುಂಬಾ ನೆಸೆಸಿಟಿ ಇತ್ತು ದುಡ್ಡು ಅದು ಇಸ್ಕೊಂಡು ನನ್ನ ಮಮ್ಮಿ ಕೊಟ್ಬಿಡ್ತೀನಿ ಅದಾದ್ಮೇಲೆ ಅಲ್ಲೂ ಹೋದ್ರು ದುಡ್ಡು ಬರುತ್ತೆ ಅನ್ನೋದು ಎಲ್ಲ ಇರುತ್ತೆ ಒಂದು ಕಾಲ ಲಕ್ಷ ನಾನು ಇಸ್ಕೊಂಡು ಐ ಐ ಗೋ ಟು ದುಬೈ ಅಲ್ಲಿ ಹೋದ್ಮೇಲೆ ಐ ಸಫರ್ ಲೈಕ್ ಎನಿಥಿಂಗ್ ಜಾಗ ಯಾವ್ದು ಅಂತ ಗೊತ್ತಾದ್ಮೇಲೆ ಅಂಡ್ ನನ್ನ ಬೇರೆ ಬೇರೆಯವ್ರ ಕೈಗೆ ಹೋದ್ಮೇಲೆ ಇಟ್ಸ್ ಅ ಸ್ಕೇರಿ ಸ್ಟೋರಿ ವೈ ಬಿಕಾಸ್ ಅಲ್ಲಿ ಹೋದ್ಮೇಲೆ ಅವ್ರು ಮಾತಾಡಿಸೋ ಬೇರೆ ನಮ್ನ ಇಲ್ಲಿಂದ ಕರ್ಕೊಂಡು ಹೋಗುವಾಗ ನಮ್ನ ಮಾತಾಡಿಸೋ ರೀತಿನೇ ಬೇರೆ ನಿಮ್ ಕೈಗೆ ಕೊಟ್ಟಿದ್ರು ಈ ತರ ಒಂದು ಲಕ್ಷ ಕೊಟ್ಟಿದ್ರು ಒಂದು ಐ ಟುಕ್ ಫ್ರಮ್ ಬಟ್ ಅದಲ್ಲೇ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅವರು ಸ್ಟೇಜ್ ಪರ್ಮಿನ್ ಎಲ್ಲ ತಗೋಬೇಕಾಗುತ್ತೆ ಮತ್ತೆ ನಮ್ಮ ವೀಸಾ ಕೂಡ ಅವ್ರು ನೋಡ್ಕೋಬೇಕಾಗುತ್ತೆ ನಾನು ಆ ಇಲ್ಲಿಂದ ನನ್ನ ಕಳ್ಸಿ ಐ ಟ್ ಲೈಕ್ ದಿಸ್ ಐ ನೋನ್ ಆರ್ಟಿಸ್ಟ್ ಅವ್ರ ಅಂತ ಹೇಳಿದಾಗ ಅವ್ರು ಹೇಳಿದ್ ಒಂದೇ ನೀವು ಕ್ವೀ ಕ್ವೀನ್ ಅಲ್ಲ ನೀನು ಇಲ್ಲಿ ಬಂದ್ರೆ ಕೆಲಸ ಮಾಡ್ಬಿಟ್ಟು ಹೋಗಬೇಕು ಇಲ್ಲ ನಿಂದು ಇಷ್ಟು ಖರ್ಚಾಗಿದೆ ವೀಸಾಗೆ ಮತ್ತೆ ಸ್ಟೇಜ್ ಪರ್ಮಿಷನ್ಗೆ ಅದು ಕೊಟ್ಬಿಡು ಅಂತ ಕಳಿಸ್ತೀನಿ ಅಂತ ವಾಟ್ ಐ ಫೆಲ್ಟ್ ಅಂತಂದ್ರೆ ಅಟ್ಲೀಸ್ಟ್ ಎಲ್ಲರೂ ವಿಮೆನ್ ಇರೋ ಕಡೆ ಹೋದರೆ ಅಟ್ಲೀಸ್ಟ್ ನನಗೆ ಸ್ವಲ್ಪ ಸೇಫ್ ಇರುತ್ತೆ ನಾನು ಅವರ ಹೋಟೆಲ್ಗೆ ಶಿಫ್ಟ್ ಆಗ್ತೀನಿ ದಟ್ ಇಸ್ ಅ ಫೋರ್ಚೂನ್ ಕರಾಮಾ ಹೋಟೆಲ್ ಇನ್ ದುಬೈ ಅದು ಹೆಂಗಾಗುತ್ತೆ ಅಂದರೆ ಒಂಥರ ಸಿನಿಮಾಟಿಕಲ್ಲಿ ಲಗೇಜ್ ಎಕ್ಸ್ಚೇಂಜ್ ಆಗುತ್ತೆ ಕಾರ್ ಟು ಕಾರ್ ಮತ್ತೆ ಈ ಒಂದು ಬೌನ್ಸರಿಂದ ಆ ಬೌನ್ಸರಿಗೆ ನನ್ನ ಪಾಸ್ಪೋರ್ಟ್ ಎಕ್ಸ್ಚೇಂಜ್ ಆಗುತ್ತೆ ನನ್ನ ಕೈಗೂ ಕೊಡಲ್ಲ ಅವ್ರ ಪಾಸ್ಪೋರ್ಟ್ ಸೊ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಐ ನಾನು ಡಿಸೈಡ್ ಆಗ್ಬಿಡ್ತೀನಿ ಇಲ್ಲ ಇಲ್ಲಿ ನಾನು ಡ್ಯಾನ್ಸ್ ಮಾಡಕ್ಕೆ ಬಂದಿದ್ದೀನಿ ಅಂಡ್ ಇವನ್ ನನ್ನ ಮನೆಯಲ್ಲೂ ದುಡ್ಡು ಕೇಳೋಕಾಗಲ್ಲ ಅವ್ರೆಲ್ಲಿಂದ ತಂದು ಕೊಡ್ತಾರೆ ನಾಲ್ಕು ಲಕ್ಷಕ್ಕೆ ಎಲ್ಲಿ ಮಮ್ಮಿ ಏನು ಅಡ ಇಟ್ಬಿಟ್ಟು ಕೊಡಕ್ಕಾಗತ್ತೆ ನಾನು ತಪ್ಪು ಮಾಡಿರೋದು ಇದು ನಾನೇ ಕ್ಲಿಯರ್ ಮಾಡ್ಬಿಟ್ಟು ಹೋಗೋಣ ಒಂದ್ ದಿನಕ್ಕೆ ತರ್ಟಿ ಟೋಕನ್ಸ್ ಅಂತ ಕ್ಲಿಯರ್ ಮಾಡಿದ್ರು ನನಗೆ ಒಂದು ಮೂರ್ ತಿಂಗಳಲ್ಲಿ ನಾನು ಅಂತ ಅಮೌಂಟ್ ಕ್ಲಿಯರ್ ಆಗಿ ಅಂತ ನಾನು ಧೈರ್ಯ ಮಾಡ್ಬಿಟ್ಟು ಎನಿವೆ ಐ ಇಲ್ ಬಿ ಗುಡ್ ಎಟ್ ಡಾನ್ಸ್ ಸೊ ಐ ಐ ಸ್ಟಾರ್ಟ್ ಡಾನ್ಸಿಂಗ್ ಬಟ್ ನಾವು ಒಂದು ಎವ್ರಿ ಡೇ ಸ್ಟೇಜ್ ನನಗೆ ಏನು ಇರುತ್ತೆ ಮೈಂಡ್ ಅಲ್ಲಿ ಅಂದ್ರೆ ಇವತ್ತು ಯಾರು ಬರದೇ ಇರಲಪ್ಪ ಕನ್ನಡದವರು ಕರ್ನಾಟಕದಿಂದ ಯಾರು ಬರ್ದೇ ಇರಲಪ್ಪ ಅಂತ ದೆನ್ ವಿಲ್ ಅಟೆಂಡ್ ಪ್ರೇಯರ್

ಆ ಮುಗ್ದಾದ್ಮೇಲೆ ಪ್ರೋಗ್ರಾಮ್ ಮುಗ್ದಾದ್ಮೇಲೆ ನಮ್ಗೆ ಏನ್ ಊಟ ಅಂತಂದ್ರೆ ಸ್ಟಾರ್ ಹೋಟೆಲ್ ಅಲ್ವಾ ಏನ್ ರಿಮೈನಿಂಗ್ ಲೆಫ್ಟ್ ಓವರ್ಸ್ ಇರುತ್ತೆ ಊಟ ಅದು ಅದಾದ್ಮೇಲೆ ನಾವು ಮನೆಗೆ ಹೋದ್ರೆ ಅಂಡ್ ದ ಕಾಸ್ಟ್ಯೂಮ್ ಇಸ್ ಗಾಗ್ರಾ ಚೌಳಿ ನೋ ನೋ ಮಾಡರ್ನ್ ಕಾಸ್ಟ್ಯೂಮ್ ವೈ ಬಿಕಾಸ್ ಇಟ್ ಇಸ್ ಬಟ್ ಅವ್ರದೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ರಂಜಾನ್ ಅಂದ್ಮೇಲೆ ಶುರು ಆಗುತ್ತೆ ಅಂಡ್ ಮಂತ್ಸ್ ಹ್ಯಾವ್ ಟು ವರ್ಕ್ ತರ ಸೊ ಐ ವರ್ಕ್ ತ್ರೀ ಮಂತ್ಸ್ ಅವ್ರು ಬಿಡ್ಲಿಲ್ಲ ಅಂಡ್ ನನ್ಗೆ ಇನ್ನ ಅದು ಮೆಮೊರಬಲ್ ಬರ್ಡೇ ಆಗಿ ಉಳ್ಕೊಳ್ಳುತ್ತೆ ಬಿಕಾಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗರ್ಲ್ಸ್ ಜೊತೆ ನಾನು ಆ ಬರ್ಡ್ ಏನ ಸ್ಟೇಜ್ ಮೇಲೆ ನಾನು ಸೆಲೆಬ್ರೇಟ್ ಮಾಡಿರೋದು ಇನ್ನೊಂದು ಚಿಕ್ಕ ಹುಡುಗಿ ಸಿಕ್ಸ್ಟೀನ್ ಇಯರ್ಸ್ ಓಲ್ಡ್ ಬಂದಿರ್ತಾರೆ ಬಿಕಾಸ್ ಅವ್ರ ಅಪ್ಪ ಇರ್ತಾರೆ ಅವ್ರ ಮನೆ ರನ್ ಮಾಡಕ್ ಆಗ್ತಿರಲ್ಲ ಇನ್ನ ಮೂರ್ ಜನ ತಂಗಿರ್ತಾರೆ ಅವಳಿಗೆ ಇಟ್ಸ್ ಅ ಡಿಫ್ರೆಂಟ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬಟ್ ವೆನ್ ಯು ಸ್ಟೇ ಓವರ್ ದೇರ್ ಅಲ್ಲ ಇಟ್ಸ್ ಅ ಡಿಫ್ರೆಂಟ್ ಇದು ಹೆಂಗೆ ಅಂದ್ರೆ ಆಕ್ಚುಲಿ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ನಾನು ಜಾಸ್ತಿ ಸ್ಟ್ರಾಂಗ್ ಆಗೋದು ಯಾಕಂದ್ರೆ ಇದಕ್ಕಿಂತ ಕಷ್ಟ ಇನ್ನೆಲ್ಲೂ ಬರಕ್ ಸಾಧ್ಯ ಇಲ್ಲ ಅಂದ್ರೆ ನಮ್ ನಮ್ಮನ್ನ ಕಳ್ಸದ ಬೇಡವಾ ಇಂಡಿಯಾಗೆ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಪಾಸ್ಪೋರ್ಟ್ ಅವ್ರ ಕೈಯಲ್ಲಿದೆ ಅವ್ರು ಕೊಡುವಂಥ ಟೊಮೊಟೊ ಬಾತ್ನ ನಾವು ತಿನ್ನಬೇಕು ಅಥವಾ ಅವ್ರು ಯಾರೋ ಬಂದು ಹಾಡಾಗ್ತಾರೆ ಅದಕ್ಕೆ ನಾವು ಡ್ಯಾನ್ಸ್ ಮಾಡಬೇಕು ಮೀನ್ಸ್ ಐ ಲೆಫ್ಟ್ ಯು ಅನ್ನೋ ಥರ ಇಟ್ಸ್ ಹೆಂಗೆ ಅಂತಂದ್ರೆ ದಟ್ ಮೇ ಬಿ ತ್ರೀ ಮಂತ್ಸ್ ಬಟ್ ಇಟ್ಸ್ ಅ ವೆರಿ ತುಂಬಾನೇ ಅದು ಆರ ಒಂಥರ ಬೇರೆ ಡಿಫ್ರೆಂಟ್ ಇರುತ್ತೆ ಅಲ್ಲಿ ಸೋ ಡೇ ನಾನು ಏನ್ ಮಾಡಿದೆ ಲಾಸ್ಟ್ ಡೇ ಆಕ್ಚುಲಿ ಐ ಅರ್ನ್ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ಸ್ ಅಂಡ್ ದೆನ್ ಲಾಸ್ಟ್ ಡೇ ಐ ಗೋ ಟು ಮಲಬಾರ್ ಅಂಡ್ ಐ ಪರ್ಚೇಸ್ ಸಮ್ ಗೋಲ್ಡ್ ಅಂಡ್ ಚಾಕ್ಲೇಟ್ಸ್ ಮತ್ತೆ ದುಬೈ ಸೆಂಟ್ರಲ್ ಮಾಲ್ ಕರ್ಕೊಂಡು ಹೋಗ್ತಾರೆ ಅಂಡ್ ಎವ್ರಿ ವೇರ್ ಲಾಸ್ಟ್ ಡೇ ಐ ಐ ಫೆಲ್ಡ್ ಲೈಕ್ ಸೆಲೆಬ್ರಿಟಿ ಬಿಕಾಸ್ ಬೌನ್ಸಸ್ ಇರ್ತಾರೆ ಜೊತೆಲಿ ಯಾವ ಕಡೆ ಹೋದ್ರು ಅಂಡ್ ಅಂಡ್ ಏರ್ಪೋರ್ಟ್ ಗೆ ಅಲ್ಲಿಂದ ಬರೋದಕ್ಕೆ ಬಿಕಾಸ್ ದ ಜರ್ನಿ ವಾಟ್ ಯು ಕಮ್ ಗೊತ್ತಾ ಪ್ರತಿ ೂ ನೀವು ಅರ್ನ್ ಮಾಡ್ತಿರ್ಬೇಕಾದ್ರೆ ಟೂ ಫಿಫ್ಟಿ ರುಪೀಸ್ ಇಂದ ಆಮೇಲೆ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ ವರೆಗೂ ನೀವು ಅರ್ನ್ ಮಾಡ್ತೀರಾ ವಿಚ್ ನಾಟ್ ಅದನ್ನ ನೀವು ಗೋಲ್ಡ್ ಕೂಡ ಇನ್ವೆಸ್ಟ್ ಮಾಡ್ತೀರಾ ಅಂಡ್ ಆ ಜರ್ನಿ ಆದ್ಮೇಲೆ ನಿಮ್ ಲೈಫಲ್ಲಿ ಇನ್ನೊಂದು ಬರೋದು ಬಿಗ್ ಬಾಸ್ ಜರ್ನಿ ಸೊ ಬಿಗ್ ಬಾಸ್ ಗೆ ನೀವು ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡ್ತೀರಾ ಬಟ್ಟೆಗಳನ್ನ ತಗೊಳ್ತೀರಾ ನೀವ್ ಏನ್ ಅರ್ನ್ ಮಾಡಿರ್ತೀರಾ ಅದನ್ನೆಲ್ಲ ನೀವು ಬಿಗ್ ಬಾಸ್ಗೆನೆ ಇನ್ವೆಸ್ಟ್ ಮಾಡ್ತೀರಾ ಸೊ ಆ ಜರ್ನಿ ನಿಮ್ಗೆ ಯಾವ ರೀತಿ ಇನ್ನೊಂದು ಪಾಠನ ಕಲಿಸುತ್ತೆ ನಿಮ್ಗೆ ಪಾಸ್ ನನ್ನ ಪಾಸ್ಪೋರ್ಟ್ ಬೇರೆಯವ್ರ ಕೈಯಲ್ಲಿ ಇದೆ ಅಂತ ಇದ್ರಲ್ಲಿ ನಾನು ಕೂಡಾಕ್ದಂಗೆ ಇದೀನಿ ಅಂತಂದಾಗ ಬಿಗ್ ಬಾಸ್ ಒಂದ್ ಮನೆ ಏನಿದೆ ಅದು ನನ್ಗೆ ಏನೇನು ಅಲ್ಲ ಇಟ್ಸ್ ವೆರಿ ಝೀರೋ ಬಟ್ ನನಗೆ ಬಿಗ್ ಬಾಸ್ ಬಗ್ಗೆ ಗೊತ್ತಿತ್ತು ಇಟ್ಸ್ ಅ ಸ್ಕ್ರಿಪ್ಟೆಡ್ ಅಥವಾ ಎಡಿಟಿಂಗ್ ಮೂಲಕ ನಿಮ್ಮ ಡಿಫ್ರೆಂಟ್ ಆಗಿ ತೋರಿಸ್ತಾರೆ ಅಂತ ಬಟ್ ಇವನ್ ದೋ ಐ ವಾಂಟೆಡ್ ಟು ಗೋ ವೈ ಬಿಕಾಸ್ ದೇರ್ ಆರ್ ಮೆನಿ ಥಿಂಗ್ಸ್ ಮಾತಾಡೋ ಅಂತದ್ದಿದೆ ಬಿಕಾಸ್ ಬಟ್ಟೆಯಿಂದ ರೈಪ್ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೊಂದ್ ಜನ ಅಂಡ್ ಅಂಡ್ ಎಷ್ಟೊಂದ್ ಜನ ಆರ್ಟಿಸ್ಟ್ ಲೈಫ್ ಗಳ ಯಾರು ಆಚೆ ಕಡೆ ಶೇರ್ ಮಾಡ್ಕೊಡಲ್ಲ ಇವಾಗ ಆರ್ಟಿಸ್ಟ್ ಅನ್ಕೊಂತಾರೆ ಅಂದ್ರೆ ಆರಾಮಾಗಿರ್ತಾರೆ ಅಂತ ಅನ್ಕೋತಾರೆ ಬಟ್ ನಮ್ಗಳ ಕಷ್ಟ ನಮಗೆ ಗೊತ್ತಿರುತ್ತೆ ಸೊ ಬಿಗ್ ಬಾಸ್ ಎಸ್ ಅ ಪ್ಲಾಟ್ಫಾರ್ಮ್ ನೀನಲ್ಲಿ ನೆಗೆಟಿವ್ ಹೇಳಿದ್ರು ಒಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಪಾಸಿಟಿವ್ ಹೇಳಿದ್ರು ಒಂದಷ್ಟು ಜನ ರೀಚ್ ಆಗುತ್ತೆ ಜಾಸ್ತಿ ಜನನ ರೀಚ್ ಆಗ್ಬೋದು ಏನೇ ವಿಷಯ ಮಾಡಿದ್ರು ಅಂಡ್ ವರ್ಸಟೈಲ್ ಆರ್ಟಿಸ್ಟ್ ಅನ್ನೋದನ್ನ ಸ್ಕಿಟ್ ಮೂಲಕ ಡೈರೆಕ್ಟರ್ ಹೌದು ಇಲ್ಲಿವರೆಗೂ ಯಾರು ರೆಕಗ್ನೈಸ್ ಮಾಡಿಲ್ಲ ಬಟ್ ನಾನು ಎಲ್ಲೂ ಇಲ್ವಲ್ಲ ವರ್ಸಟಾಲಿಟಿ ನಂಗೆ ಅವಕಾಶನೇ ಸಿಕ್ಕಿಲ್ವಲ್ಲ ತೋರ್ಸೋದಕ್ಕೆ ಸೊ ಇಫ್ ಐ ಗೆಟ್ ದಟ್ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಇವಾಗ ನೋಡಿ ಮಂಡ್ಯದ ಏನೋ ಒಂದು ಟಾಸ್ಕ್ ಬಂತು ಅಲ್ಲೇನಾದ್ರೂ ನಾನು ಹೋಗಿದ್ರೆ ಪಕ್ಕಾ ಮಂಡ್ಯ ಲ್ಯಾಂಗ್ವೇಜ್ ಮಾತಾಡ್ತಿದ್ದೆ ಈ ಮುಂಚೆ ನಾನು ಮಂಜಮ್ಮ ಕ್ಯಾರೆಕ್ಟರ್ ಅಂತೆಲ್ಲ ಮಾಡಿ ಸೊ ಆ ತರ ನಾನ್ ವರ್ಸಟಾಲಿಟಿ ನ ಅಥವಾ ಒಂದಷ್ಟು ಹುಡುಗಿ ಬಗ್ಗೆ ಏನು ವಿಷಯಗಳಿದೆ ಅದನ್ನ ಮಾತಾಡೋಣ ಸೊ ದಟ್ ಅದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದನ್ನ ಇತ್ತು ಅದಕ್ಕಾಗಿ ಹೋಗೋಣ ಅನ್ನೋದು ಇತ್ತು ಒಂದು ಲಾಸ್ಟ್ ತ್ರೀ ಸೀಸನ್ ಅಪ್ರೋಚ್ ಮಾಡಿದ್ರು ಆಮೇಲೆ ಬೇಡ ಅಂತ ಹೋಲ್ಡ್ ಮಾಡಿದ್ರು ಈ ಸೀಸನ್ ಲಾಸ್ಟ್ ಕಂಟೆಸ್ಟೆಂಟ್ ಬನ್ನಿ ಅಂತ ಹೇಳಿದ್ರು ನನಗೆ ಈಗಲೂ ಐ ರೆಗ್ರೆಟ್ ವೈ ಐ ಲಿಫ್ಟೆಡ್ ಕಾಲ್ ಅಂತ ವೈ ಬಿಕಾಸ್ ಆಸ್ ಅ ಲಾಸ್ಟ್ ಕಂಟೆಸ್ಟೆಂಟ್ ಅಂಡ್ ದೇ ಡಿಂಟ್ ಇನ್ಫಾರ್ಮ್ ಈ ತರ ಆಡಿಷನ್ ಇರುತ್ತೆ ಅಂತ ಹೇಳಿದ್ರು ಬಟ್ ಇದು ಟೆಲಿಕಾಸ್ಟ್ ಆಗುತ್ತೆ ಆಡಿಷನ್ ಇದ್ರೆ ಅಂತೆಲ್ಲ ಹೇಳಿರ್ಲಿಲ್ಲ ರಿಯಲ್ ವೋಟಿಂಗ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಅಲ್ಲಿ ಹೋದ್ಮೇಲೆ ನಾಲ್ಕು ವಾರದ ಲಗೇಜ್ ಪ್ಯಾಕ್ ಮಾಡ್ತೀನಿ ಹೆಲ್ತ್ ಗೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಯ್ತು ಶಾಪಿಂಗ್ ಆಬ್ವಿಯಸ್ಲಿ ನಾವು ಮಾಡಿದ್ದು ನಮ್ಗೆ ಉಳ್ಕೊಳ್ಳುತ್ತೆ ಬಟ್ ಆ ಟೈಮಲ್ಲಿ ನಾವು ಅಷ್ಟತಿರ್ಲಿಲ್ಲ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದೆ ಅವರ ಮೂಲ ನನ್ನ ಫ್ರೆಂಡ್ಸ್ ನ ಹೋಗಿ ಸಡನ್ ಸಡನ್ ಆಗಿ ಪ್ಲಾನ್ ಆಯ್ತು ಇಲ್ಲ ಅಂಡ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಂದು ಬೆಳಗ್ಗೆ ಜಾವದವರೆಗೂ ವಿಟಿ ಮಾಡಿದ್ರು ವಿಟಿ ಶೂಟ್ ಅಲ್ಲಿ ನನ್ನ ತಂಗಿ ಮತ್ತೆ ಅಮ್ಮನ್ನ ಎಲ್ಲರೂ ಇನ್ವಾಲ್ವ್ ಮಾಡ್ಕೊಂಡ್ರು ಒಬ್ಬಳನ್ನೇ ಅದಾದ್ಮೇಲೆ ಶೂಟಿಂಗ್ ನಡೀತಾ ಡಿಸೈನರ್ ಡ್ರೆಸ್ ಕೊಟ್ಟಿಲ್ಲ ನನ್ಗೆ ಅಲ್ಲೇ ಆಯ್ತು ಯಾರು ಕೊಡ್ತಾ ಇಲ್ಲ ಡ್ರಸ್ಸು ನೆಕ್ಸ್ಟ್ ನನಗೆ ಕಲರ್ಸ್ ಕನ್ನಡ ಇಂದ ಬರುವಂತ ಪ್ರಾಜೆಕ್ಟ್ಸ್ ಮಿಸ್ ಆಗ್ಬಿಡುತ್ತೆ ಅಥವಾ ಇನ್ನೊಂದ್ ಮಿಸ್ ಆಗ್ಬಿಡುತ್ತೆ ಅಂತ ಯಾರು ಹೇಳ್ಕೊಳಲ್ಲ ಅದ್ರ ಬಗ್ಗೆ ಅಥವಾ ಅಗ್ರಿಮೆಂಟ್ ನ ಸೈನ್ ಮಾಡ್ಬಿಟ್ಟಿರ್ತಾರೆ ಇಷ್ಟೊಂದು ಜನ ಹೋಗಿರುವಂತ ಪಾರ್ಟಿಸಿಪೆಂಟ್ಸ್ ಅದ್ರ ಬಗ್ಗೆ ಮಾತಾಡಬಾರ್ದು ಇಲ್ಲಿ ನಾನು ಅಗ್ರಿಮೆಂಟ್ ಸೈನ್ ಮಾಡಿಲ್ಲ ಅಂಡ್ ಏನು ಭಯ ಏನು ಭಯನು ಇಲ್ಲ ಆಮೇಲೆ ಕೆಲಸದ ಬಗ್ಗೆ ಏನಕ್ಕೆ ಭಯ ಇಲ್ಲ ಅಂತಂದ್ರೆ ಎಂಟು ವರ್ಷ ನಾನು ಯಾವ್ದೇ ಸೀರಿಯಲ್ ಇದ್ದೆ ಅವಾಗ ಯಾರು ನನ್ಗೆ ಸೀರಿಯಲ್ ಅವ್ರು ಕರ್ದಿಟ್ಟು ನಿಮ್ಮ ಬಾಡಿಗೆ ಕಟ್ಟ ಕಷ್ಟ ಆಗುತ್ತೆ ಈ ಕೆಲಸ ಅಂತ ಯಾರು ಕೊಟ್ಟಿಲ್ಲ ನನಗೆ ಕಾಪಾಡಿರೋದೇ ಚಿಕ್ ಚಿಕ್ ಕೆಲಸ ಈ ಸ್ಕ್ರಿಪ್ ಟ್ರಾನ್ಸ್ಲೇಷನ್ ವಾಯ್ಸ್ ಓವರು ಮೇಕಪ್ರು ಚಿಕ್ಕ ಚಿಕ್ ಎಂಟರ್ಪ್ರೀನರ್ಸ್ ಚಿಕ್ ಚಿಕ್ಕ ಬ್ರ್ಯಾಂಡ್ ಓನರ್ಸ್ ಇವ್ರುಗಳು ನನ್ಗೆ ಒಂದ್ ರೀಲ್ ಮಾಡಮ್ಮ ಅಥವಾ ಪ್ರಮೋಟ್ ಮಾಡ್ಕೊಡಮ್ಮ ಅಂತ ನನ್ಗೆ ಕಾಪಾಡಿರೋದು ಎಂಟು ವರ್ಷ ಯಾವ ಚಾನಲ್ಗಳು ಗಳು ನನ್ನ ಕಾಪಾಡಿಲ್ಲ ಬಟ್ ಆದ್ರೂ ನೀವು ಎಷ್ಟು ಸ್ಟ್ರಾಂಗ್ ನೇಮ್ ಮಾಡಿದಿರ ಗೊತ್ತಾ ಇಂಡಸ್ಟ್ರಿಲಿ ಆಮೇಲೆ ಅಲ್ವಾ ಚಿತ್ರಲ್ ರಂಗಸ್ವಾಮಿ ಸೇಲ್ಸ್ ಹುಡುಗಿಯಿಂದ ಸೀರಿಯಲ್ ಬರ್ತಾರೆ ಸೀರಿಯಲ್ ಇಂದ ಬಿಗ್ ಬಾಸ್ಗೆ ಹೋಗ್ತಾರೆ ಬಿಗ್ ಬಾಸ್ ಅಂದ್ರೆ ಅದು ನೀವು ಆಫರ್ನ ಇದು ಮಾಡ್ತೀರಾ ರಿಜೆಕ್ಟ್ ಮಾಡ್ತೀರಾ ದಟ್ಸ್ ಅನದರ್ ಥಿಂಗ್ ಬಟ್ ಅದಾದ್ಮೇಲೆ ನೀವು ಬಾಡಿ ಬಿಲ್ಡಿಂಗ್ ಹೋಗ್ತೀರಾ ವಿಚ್ ಇಸ್ ನಾಟ್ ಈಸಿ ಸೊ ಇಲ್ಲೆಲ್ಲ ಬರಬೇಕಾದ್ರೆ ನಮಗೆ ಬೇಕಾಗಿರೋದು ಮೈನ್ ಕ್ರೈಸಿಸ್ ಏನಂತಂದ್ರೆ ಫೈನಾನ್ಷಿಯಲ್ ಫ್ರೀಡಂ ಆ ಒಂದು ಫೈನಾನ್ಷಿಯಲ್ ಫ್ರೀಡಂ ಅಂತಂದ್ರೆ ನಮ್ಮ ದುಡ್ಡಿಗೆ ಒಂದು ಸ್ವಾತಂತ್ರ ನಾನು ಬರೋ ಅಷ್ಟು ಏನ್ ಮಾಡ್ಕೊಂಡಿದ್ದೆ ಅಂತಂದ್ರೆ ನಾನು ಸ್ವಲ್ಪ ಫೈನಾನ್ಷಿಯಲ್ ಫೈನಾನ್ಸ್ ಮಾಡ್ತಾ ಇದ್ದೆ ಗೊತ್ತಿರೋರ್ ಜೊತೆ ಲೈಕ್ ಒಂದು ಕಡಿಮೆ ಪರ್ಸೆಂಟೇಜ್ ಕೊಡ್ಕೊಳ್ತಾರ ಸೊ ದಟ್ ಐ ಕ್ಯಾನ್ ಮ್ಯಾನೇಜ್ ದ ಮಂತ್ಲಿ ಥಿಂಗ್ಸ್ ಅಂತ ನೀವು ಕಾಂಪಿಟೇಷನ್ ಎಲ್ಲ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಾವು ತುಂಬಾನೇ ಪೀಸ್ ಆಫ್ ಮೈಂಡ್ ಅಲ್ಲಿ ಹೌದು ದುಡ್ಡು ಕಸ ಟೆನ್ಶನ್ ಆಗಲ್ಲ ಸೊ ಅದ್ ನಡ್ಕೊಂಡು ಹೋಗ್ತಿತ್ತು ಆದ್ರೆ ದಟ್ ವಾಸ್ ಅ ಮಿಸ್ಟೇಕ್ ಐ ಡಿಡ್ ಇನ್ ಫೈನಾನ್ಸ್ ಥಿಂಗ್ ಯಾಕಂದ್ರೆ ಯಾರಿಗೂ ದುಡ್ಡು ಕೊಡಬಾರ್ದು ನಾವು ಸ್ಪೆಷಲಿ ಆರ್ಟಿಸ್ಟ್ಗಳು ಅಥವಾ ಈ ರೀತಿ ಇನ್ಸೆಕ್ಯೂರ್ಡ್ ಜಾಬ್ ಇರುತ್ತೆ ಗೊತ್ತಾ ಅದೆಲ್ಲ ಅನ್ಗ್ಯಾರಂಟಿ ಜಾಬ್ ಈ ತಿಂಗಳು ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಂತ್ ಪ್ರಾಜೆಕ್ಟ್ ಇರಲ್ಲ ಆದ್ರೆ ನಾವು ಅದೇ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಕೂಡ ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಓಕೆ ಬಿಡು ಇದನ್ನ ಏನೋ ಒಂದು ಇಂಟ್ರೆಸ್ಟ್ ಬಂದ್ರೆ ಈ ತಿಂಗಳ ಮ್ಯಾನೇಜ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ದೊಡ್ಡ ಕಳ್ಕೊಂಡಿರೋದಿದ್ಯಾ ನೀವು ದುಡ್ಡು ಕೊಟ್ಟು ಕಳ್ಕೊಂಡಿರೋದು ಕಟ್ಟು ಕಳ್ಕೊಂಡಿರೋದಂತಂದ್ರೆ ಚಿಕ್ಕ ಅಮೌಂಟ್ ಬರುತ್ತೆ ನೋಡಿ ಮಂತ್ಲಿ ಅದಕ್ಕೆ ಆಸೆ ಹೋಗಿ ನಾವು ದೊಡ್ಡ ಗಂಟನ್ನ ಕಳ್ಕೊಂಡ್ಬಿಡ್ತೀವಿ ಹೌದು ಯಾಕೆ ನಾವು ಕಳ್ಕೊತೀವಿ ಅಂತಂದ್ರೆ ನಮ್ಗೆ ಇರೋ ಅಂತ ಇನ್ಸೆಕ್ಯೂರಿಟಿ ಲೈಫ್ ಬಗ್ಗೆ ನೆಕ್ಸ್ಟ್ ಮಂತ್ ಯಾವ್ದು ಕೆಲಸ ಸಿಗ್ಲಿಲ್ಲ ಅಂದ್ರೆ ಮೇಂಟೈನ್ ಆಗತ್ತಲ್ಲ ಅಂತ ಸೊ ಈ ಇನ್ಸೆಕ್ಯೂರಿಟಿನ ನಾವು ಇವಾಗ ನನಗೆ ಬುದ್ಧಿ ಬಂದಿರೋದೇನಂದ್ರೆ ಇಷ್ಟು ವರ್ಷ ಆದ್ಮೇಲೆ ಈ ಇನ್ಸೆಕ್ಯೂರಿಟಿನ ನಾವು ಮೈನಸ್ ಮಾಡಬೇಕು ಹೆಂಗ್ ಮೈನಸ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಒಂದು ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡ್ರೆ ಬಿಸ್ನೆಸ್ ಮಾಡೋದ್ರ ಮೂಲಕ ನಮ್ಗೆ ಇನ್ಸೆಕ್ಯೂರಿಟಿ ಹೋಗುತ್ತೆ ಈಗ ನಾನು ಅವ್ರ ದುಡ್ಡು ಕೊಡೋ ಬದಲು ಯಾವ್ದಾದ್ರು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾನು ಮಾರ್ಕೊಂಡಿದ್ರು ದುಡ್ಡು ಬರ್ತಿತ್ತು ಅಲ್ಲ ನೀವು ಈ ತರ ಬೇರೋರು ಕೊಡೋದ್ರ ಬದಲು ನೀವು ಇವಾಗ ಫಾರ್ ಎಕ್ಸಾಂಪಲ್ ಆರ್ ಲಕ್ಷನೋ ಹತ್ತು ಲಕ್ಷನೋ ದುಡ್ಡನ್ನು ಅದನ್ನ ನೀವು ಯಾವ್ದು ಗೋರ್ ಸ್ಕೀಮ್ಸ್ ಗಳಿಗೆ ಅಥವಾ ಎಫ್ ಡಿ ನಾಲೆಡ್ಜ್ ಇರಲ್ಲ ನಮಗೆ ಥಿಂಗ್ ಸಿ ಬೇರೆ ಎಲ್ಲದ್ರ ಬಗ್ಗೆ ನಾಲೆಡ್ಜ್ ಇದೆ ನಮಗೆ ಇಲ್ಲಿ ಡೇಟಾಗಳು ಇದ್ ಮಾಡ್ತೀವಿ ಇವಾಗ ಇವಾಗ ರೀಲ್ಸ್ ಬಂದಿರೋದ್ರಿಂದ ನಮ್ಗೆ ಗೊತ್ತಾಗ್ತಿದೆ ಇವಾಗ ನಿಮ್ ಫ್ರೀಡಂ ಇದ್ರಲ್ಲೇ ಆಗಿರ್ಬೋದು ನಾನು ಎಷ್ಟೊಂದು ರೀಲ್ಸ್ ನ ನೋಡಿದೀನಿ ಲೋನ್ ತಗೋಬೇಕಾದ್ರೆ ಯಾವ ಯಾವ ಪಾಯಿಂಟ್ಸ್ ಅಲ್ಲಿ ಇರಬೇಕು ಯಾವ್ದು ಇರಬಾರದು ಆಮೇಲೆ ಬ್ಯಾಂಕ್ ಬಗ್ಗೆ ನೀವು ಎಷ್ಟೊಂದು ಮಾಡಿದಿರ ಈ ರೀತಿ ನಮ್ಗೆ ನಾಲೆಡ್ಜ್ ಅವಾಗೆಲ್ಲೂ ಸಿಗ್ತಾನೆ ಇರಲಿಲ್ಲ ಸೊ ಇಷ್ಟು ವರ್ಷ ಆದ್ಮೇಲೆ ಬುದ್ಧಿ ಬಂದಿರೋದೇನಂತಂದ್ರೆ ಯಾರಿಗೂ ದುಡ್ಡು ಕೊಡಬಾರದು ಅನ್ನೋದು ಬಂದಿದೆ ದುಡ್ಡು ಕೊಡೋದ್ರ ಬದಲು ನಿಮ್ಗೆ ಅಂದ್ರೆ ಇನ್ ಕೇಸ್ ಇನ್ವೆಸ್ಟ್ ಮಾಡಕ್ ಆಗಲ್ಲ ಎಕ್ಸಾಕ್ಟ್ಲಿ ನಾನು ಅವರು ಗೋಲ್ಡ್ ಇನ್ವೆಸ್ಟ್ ಮಾಡಿದ್ರು ನನಗೆ ಇವಾಗ ಅದು ಕಾಪಾಡಿರ್ತಿತ್ತು ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರು ಅದನ್ನ ಮಾರ್ಕೊಂಡಿದ್ರು ನನಗೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಮುಕ್ಕಾಲ್ ಭಾಗ ದುಡ್ಡಾದ್ರೂ ಬಂದಿರ್ತಿತ್ತು ವಾಪಸ್ ಸೊ ಇವಾಗ ಆ ಇನ್ಸೆಕ್ಯೂರಿಟಿ ನಮಗೆ ಕಾಡ್ತಿರುತ್ತೆ ಗೊತ್ತಾ ಆಮೇಲೆ ವಿ ಆರ್ ಲೇಸಿ ಟು ವೈ ಬಿಕಾಸ್ ನಮ್ಗೆ ಇಲ್ಲಿ ಬರ್ತೀವಿ ಶೂಟ್ ಮಾಡ್ತೀವಿ ಒಂದು ಪೇಮೆಂಟ್ ಸಿಗುತ್ತೆ ಅನ್ನೋ ತರ ಈ ಕೆಲ್ಸಕ್ಕೆ ನಾವು ಅಡ್ಜಸ್ಟ್ ಆಗ್ಬಿಡಿರ್ತೀವಿ ನಾವ್ ಅಲ್ಲೆಲ್ಲೋ ಹೋಗಿ ಹೋಟೆಲ್ ಬಿಸ್ನೆಸ್ ಮಾಡೋಕೆ ಭಯ ಪಡ್ತೀವಿ ಹೋಗಿ ಏನಪ್ಪ ಎತ್ತಪ್ಪ ಅಂತ ದಟ್ ಇಸ್ ಟೂ ಮಚ್ ಆಫ್ ವರ್ಕ್ ಅಂತ ಅನ್ಸುತ್ತೆ ನಮಗೆ ಬಟ್ ಇಷ್ಟೆಲ್ಲ ಪಾಠ ನೀವು ಕಲ್ತಾದ್ಮೇಲೆ ಈಗ ಸದ್ಯಕ್ಕೆ ಬಿಕಾಸ್ ನೀವು ಹೇಳ್ತೀರಾ ನಾನು ಮನೇನ ಪರ್ಚೇಸ್ ಮಾಡ್ತೀನಿ ಅಂತ ನಮ್ಮಲ್ಲಿರುವಂತಹ ಆಡಿಯನ್ಸ್ ಸಹ ಏನಪ್ಪ ಮನೆ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ನೀವು ಮಲಗಿರ್ಬೇಕಾದ್ರೂ ಸಹ ಅದು ಬೆಳಿತಿರತ್ತೆ ಲೈಕ್ ದುಡ್ಡನ್ನ ದುಡ್ಡು ಮಾಡ್ತಿರತ್ತೆ ಸೊ ಈಗ ನೀವು ಯಾವ ರೀತಿ ಪ್ಲಾನ್ ಮಾಡ್ತಿದ್ದೀರಾ ಮನೆ ಪರ್ಚೇಸ್ ಮಾಡಕ್ ಆಗಿರ್ಬೋದು ಈಗ ಹೇಳ್ತೀನಿ ಕೇಳಿ ತುಂಬಾ ಒಳ್ಳೆಯವರಂತೂ ಆಗಕ್ಕೆ ಹೋಗ್ಬಾರ್ದು ಬಿಂಗ್ ಕೈಂಡ್ ಇಸ್ ಟೂ ಬ್ಯಾಡ್ ವೈ ಬಿಕಾಸ್ ಈಗಲೂ ಕೂಡ ನಾನು ಎಫ್ ಡಿ ಅಮೌಂಟ್ ಯಾರಿಗೂ ಕೊಟ್ಟಿದ್ದೆ ಸೊ ಅದೊಂದು ಕೂಡ ನನ್ನ ಪ್ರಾಬ್ಲಮ್ ಆಯ್ತು ಈ ಲೈಫ್ ಅಲ್ಲಿ ನಾನು ಏನಂತಂದ್ರೆ ಯಾರಾದ್ರೂ ಅಮೌಂಟ್ ಕೇಳಿದಾಗ ಸೇ ಐ ಆಮ್ ನಾಟ್ ಡೂಯಿಂಗ್ ಫೈನಾನ್ಶಿಯಲಿ ವೆಲ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹಾಕ್ಬಿಟ್ಟು ಒಂದು ಹ್ಯಾಟ್ ಸಿಂಬಲ್ ಹಾಕ್ಬಿಡಿ ಯಾಕಂದ್ರೆ ನಮ್ಗೆ ತಪ್ಪಾಗೂ ತಿಳ್ಕೊಳ್ಳೋದ್ ಬೇಡ ನಮ್ ಅವರು ಇದು ಬೇಡ ಎನಮೆ ನಾವು ದುಡ್ಡು ಕೊಟ್ಟ ಎನಿಮಿ ಆಗೇ ಆಗ್ತಾರೆ ಸೊ ಮುಂಚೆನೆ ಬೇಕಾದ್ರೆ ಎನಿಮಿ ಆಗೋಗ್ಲಿ ದುಡ್ಡು ನಮ್ಮ ಹತ್ರ ಸೇಫ್ಟಿ ಆಗಿರತ್ತೆ ಅಂಡ್ ಇದೊಂದು ನಾನು ಕಲ್ತ್ಕೊಂಡೆ ಇವಾಗ ನನ್ನ ಮನೆ ಏನಕ್ಕೆ ನಾನು ತಗೋಬೇಕಂತ ಅನ್ಕೊತಿರೋದ್ರೆ ನನ್ ಬಾಡಿಗೆ ಮನೇಲಿ ಇದ್ದಿದ್ದು ಸೇಮ್ ಹೋಮ್ ಎರಡ್ ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ನನ್ಗಿದಾಗಿದ್ರು ಅಲ್ಲೇ ಒಂದೇ ಮನೇಲಿ ನಾವು ಅಷ್ಟು ವರ್ಷದಿಂದ ಇದೀವಿ ಅದು ರೇಸ್ ಆಗಿ ರೇಸ್ ಆಗಿ ಇವಾಗ ಒಂದು ಟ್ವೆಂಟಿ ಟೂ ಆಗಿದೆ ಬಾಡಿಗೆ ಆದ್ರೆ ಈಗ ನಾನ್ ಸೆಪರೇಟ್ ಆಗಿ ಹುಡುಕ್ತಾ ಇದ್ರೆ ಅದೆಲ್ಲ ಜಾಸ್ತಿ ಇದೆ ಸೊ ಆಟ್ ಥಿಂಕಿಂಗ್ ಅಂತಂದ್ರೆ ಇವಾಗ ಮೂವತ್ತು ಸಾವಿರ ರೂಪಾಯಿ ನಾನು ಬಾಡಿಗೆ ಕಟ್ಬಿಟ್ರೆ ಅದಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಹಾಕಿದ್ರು ಇ ಎಮ್ ಸ್ಟಾರ್ಟ್ ಫ್ಲಾಟ್ ಸರ್ಚ್ ಮಾಡ್ತಾ ಮಾಡ್ತಾ ನನ್ ವಿಷಯ ಗೊತ್ತಾಗಿದ್ದೇನೆ ಫ್ಲಾಟ್ ನನ್ ತಗೊಂಡ್ರು ಒಳ್ಳೆ ಕಮ್ಯುನಿಟಿ ತಗೋಬೇಕು ಒಳ್ಳೆ ಕಮ್ಯುನಿಟಿ ತಗೊಂಡ್ರೆ ತಿರ್ಗ ಏಳರಿಂದ ಎಂಟು ಸಾವಿರ ರೂಪಾಯಿ ಮತ್ತೆ ಮೈಂಟೆನೆನ್ಸ್ ಫೀಸ್ ಕಟ್ಬೇಕು ನಂಗೆ ಅದು ಕೂಡ ಒಂಥರ ಪ್ರೆಷರ್ ಅಂತ ಅನ್ಸುತ್ತೆ ಡಿವಿಡೆಂಡ್ ಶೇರ್ ನಿಮಗೆ ಟೂ ಟ್ವೆಂಟಿ ಸ್ಕ್ವೇರ್ ಫೀಟ್ ಏನೋ ಬರುತ್ತೆ ಅದರಲ್ಲೂ ಹೆಣ್ಮಗುನೇ ಫ್ಲಾಟ್ ನ ಪರ್ಚೇಸ್ ಮಾಡ್ತಿದೆ ಅಂತಂದ್ರೆ ಹೊಸ ಸರ್ಕಾರದ ರೂಲ್ಸ್ ಗೊತ್ತಿದೆ ಅಲ್ವಾ ನಿಮಗೆ ಹೆಚ್ಚಾಗಿ ಟ್ಯಾಕ್ಸ್ ಸಿಗುತ್ತೆ ಸರ್ಚ್ ಮಾಡ್ತಾ ಮಾಡ್ತಾ ನಂಗೆ ಇಂಡಿಪೆಂಡೆಂಟ್ ಹೋಮೇ ಸಿಕ್ಬಿಡ್ತು ಇವನ್ ನಾನೇನ್ ಅನ್ಕೊಂಡೆ ನನ್ನೊಂದ್ ಆ ಇದ್ರ ಮಧ್ಯೆ ಈ ಬೇರೆಯವ್ರಿಗೆ ಕೊಟ್ಟು ಮತ್ತೆ ಇದೆಲ್ಲ ಮಾಡೋದ್ರ ಮಧ್ಯೆ ನಾನು ಈ ಒಂದು ಪಿರಿಯಡ್ ಅಲ್ಲಿ ತಾವರೆಕೆರೆ ಹತ್ರ ಒಂದ್ ಸೈಟ್ ತಗೊಂಡಿರ್ತೀನಿ ವೆರಿ ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತೀನಿ ಅಲ್ಲಿ ಲಕ್ಷ ಕೊಟ್ಟು ತಗೊಂಡಿದ್ದೀನಿ ಬಟ್ ಅದು ಇವಾಗ ಮೂವತ್ತೆಂಟು ಡಬಲ್ ಆಗಿದೆ ಚಿನ್ನಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದು ನನ್ಗೆ ಒಂಚೂರು ಕಾಪಾಡ್ತೀವಿ ಅಂಡ್ ನನ್ನ ತಂಗಿ ಹತ್ರ ಒಂದ್ ಸ್ವಲ್ಪ ಚಿನ್ನ ಎಲ್ಲ ಇಸ್ಕೊಂಡು ಇಟ್ಬಿಟ್ಟು ಫಸ್ಟ್ ಪೇಮೆಂಟ್ ಮಾಡಿದೀನಿ ಅಂಡ್ ಸೆಕೆಂಡ್ ಪೇಮೆಂಟ್ ಇಸ್ ಮೈ ಸೈಟ್ ಥಿಂಗ್ ಮಿಕ್ಕಿದ ಅಮೌಂಟ್ ಏನಿದೆ ಅದು ಲೋನ್ ಹೋಗೋಣ ಅಂತ ಅನ್ಕೊಂಡಿದೀನಿ ಸೊ ಇನ್ಮೇಲೆ ಜಾಸ್ತಿ ಜಾಸ್ತಿ ಕೆಲಸ ಮಾಡೋಣ ಅಂತ ಬಂದೇ ಬರುತ್ತೆ ಅನ್ಕೊಂಡಿದು ಅದೇ ಹೇಳ್ತಿದ್ರು ಯಾರೇ ಕಷ್ಟ ಅಂತ ಬಂದ್ರು ಪಾಪ ನಿನ್ಗೆ ಕೊಡೋಕ್ಕೂ ಆಗಲ್ಲ ಬಿಡು ಬಿಡುಗಾರತಿ ಆಗ್ಬಿಡ್ತೀಯ ಅಂತ ಬಟ್ ನನಗೆ ಹಿಂಗ್ ಮಾಡೋದು ಒಳ್ಳೇದು ಅಂತ ಅನ್ಸ್ತಿದೆ ವೈ ಬಿಕಾಸ್ ನಂಗ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಇ ಎಮ್ ಐ ಏನಾದ್ರು ಬಂದ್ರೆ ದಟ್ ಇಸ್ ಆಲ್ಸೋ ಎ ಚಾಲೆಂಜಿಂಗ್ ಇಲ್ಲೂ ಭಯ ಪಡೋ ವಿಷಯನೂ ಇದೆ ಬಟ್ ಐ ವಿಲ್ ಬಿ ಹಾವಿಂಗ್ ಅ ರೆಸ್ಪಾನ್ಸಿಬಿಲಿಟಿ ಇಷ್ಟ ನಾನು ಅರ್ನ್ ಮಾಡ್ಲೇಬೇಕು ಅಂತ ಐ ವಿಲ್ ಡೆಫಿನೆಟ್ಲಿ ಅರ್ನ್ ಐ ನೋ ಬಿಕಾಸ್ கேண்டுக்கிறேன் ಮನೆಗೆ ಐನೂರು ರೂಪಾಯಿ ಅಡ್ವಾನ್ಸ್ ಕೊಡೋದಕ್ ನಂಗ್ ಇಲ್ಲದೆ ಬಂದೋಳು ಬೆಂಗಳೂರು ಅಂತದ್ರಲ್ಲಿ ನಾನು ಆ ಒಂದ್ ಕೋಟಿ ಒಂದೂವರೆ ಕೋಟಿ ಮನೆ ತಗೋತಾ ಇದೀನಿ ಅಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಈಜಿ ಇಟ್ ಹಾ ನಾನ್ ಅದನ್ನೇ ಒಂದು ಯೂಟ್ಯೂಬ್ ವಿಲಾಗ್ ಮಾಡೋಣ ಅಂತಿದೀನಿ ಯಾಕಂದ್ರೆ ಎಲ್ರು ಮನೆ ತಗೊಂಡಾದ್ಮೇಲೆ ಗೃಹಪ್ರವೇಶ ವಿಲೋಗ್ ಮಾಡ್ತಾರ ಆ ಹೋಮ್ ಟೂರ್ ಮಾಡ್ತಾರೆ ಹೌದು ಮನೆ ತಗೋಳಕ್ಕಿನಿಂದ ಒಂದ್ ಕೋಟಿ ಮನೆ ತೆಗಿಯಕ್ ಬರ್ಬೇಕು ಅಂತಂದ್ರ ಇಟ್ಸ್ ಈಜಿ ಜರ್ನಿ ಮನೆ ತಗೊಳಕಿನ ಮುಂಚೆ ನಾವ್ ಏನೇನೆಲ್ಲ ಫೇಸ್ ಮಾಡ್ತೀವಿ ಅಂಡ್ ಎಲ್ಲಿನ ಒಡವೆ ಇಟ್ರೆ ಕಡಿಮೆ ಪರ್ಸೆಂಟೇಜ್ ಬಿಡುತ್ತೆ ಇದ್ರ ಬಗ್ಗೆ ನಾನು ಒಂದು ಖಂಡಿತವಾಗ್ಲೂ ನೀವು ಮಾಡ್ಲೇಬೇಕು ನಾನು ಅದನ್ನೇ ನಿಮ್ಗೆ ಹೇಳಕ್ ಬಂದೆ ಈಗ ನಿಮ್ಗೆ ಒಂದು ಸ್ಮಾಲ್ ಸಣ್ಣದಾದ ಗೇಮ್ ಕೊಡ್ತೀನಿ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹತ್ತು ಸಾವಿರ ಸ್ಯಾಲ್ರಿ ಬರ್ತಿರತ್ತೆ ಅಂತ ಅನ್ಕೊಳ್ಳಿ ಹತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಇನ್ನೊಂದು ಸ್ವಲ್ಪ ಜನಕ್ಕೆ ಐವತ್ತು ಸಾವಿರ ಕೂಡ ಬರುತ್ತೆ ಸೊ ಹತ್ತು ಸಾವಿರ ಸ್ಯಾಲಿ ಸ್ಯಾಲ್ರಿ ಬರ್ಬೇಕಾದ್ರೆ ನಿಮ್ ಮನೆ ನ ಹೇಗೆ ಕಾಪಾಡ್ತೀರಾ ಎಲ್ಲಿ ಸೇವ್ ಮಾಡ್ತೀರಾ ಐವತ್ ಸಾವಿರ ಸ್ಯಾಲ್ರಿ ಬರ್ಬೇಕಾದ್ರೆ ಮನೆ ಎಕ್ಸ್ಪೆನ್ಸಸ್ ನ ಯಾವ ರೀತಿ ಕಾಪಾಡ್ತೀರಾ ಸೇವಿಂಗ್ ಸೇಲ್ ಮಾಡ್ತೀರಾ ಹಾಗೆ ಕ್ಯಾಶುಲ್ ಆಗಿ ಆಮೇಲೆ ನಂದೇನು ಪಾಲಿಸಿ ಹತ್ತು ಸಾವಿರ ಬರಲಿ ಐವತ್ ಸಾವಿರ ರೂಪಾಯಿ ಬರ್ಲಿ ಮನೆ ಎಕ್ಸ್ಪೆನ್ಸಸ್ ಸೇಮ್ ಇರುತ್ತೆ ಏನ್ ಬಜೆಟ್ ವೈಸ್ ಇರುತ್ತೆ ಅದೇ ಇರುತ್ತೆ ನಾವು ಫಸ್ಟ್ ಎಲ್ಲ ಏನ್ ಮಾಡ್ತಾ ಇದ್ವಿ ಒಂದ್ಸಲ ಒಂದ್ ಟೆನ್ ಟು ಲೆವೆನ್ ತೌಸಂಡ್ ಗರೇಷನ್ ತಂದ್ಬಿಟ್ರೆ ಅದನ್ನ ಒಂದ್ ನಾಲ್ಕು ತಿಂಗಳು ಮಾಡ್ತಾ ಇದ್ವಿ ನಾವು ಬಟ್ ಹತ್ತು ಸಾವಿರ ಬಂದಾಗ ನಿಮ್ಗೆ ನೀವು ಹತ್ತು ಸಾವಿರ ತಗೊಂಬರಕ್ಕ ರೇಷನ್ ತಗೊಂಬರಕ್ಕ ಸೊ ಹತ್ತು ಸಾವಿರದಲ್ಲಿ ಮೂರ್ ಸಾವಿರ ನಾಲ್ಕ ಸಾವಿರ ರೇಷನ್ ತರ್ತೀರಾ ಅಂತ ನೆನಪಿಸ್ಕೊಳ್ಳೋಣ ಓಕೆ ಇನ್ನ ಇನ್ನ ಇನ್ ಮಿಕ್ಕಿದ ಎಲ್ಲಿ ಎಷ್ಟು ಸೇವ್ ಮಾಡ್ತೀರಾ ನೀವು ನನ್ಗೆ ಇವಾಗ ಒಂದು ಬುದ್ಧಿ ಬಂದಿರೋದಂದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಇಲ್ಲ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಶೇರ್ಸ್ ಅಲ್ಲಿ ಹಾಕಬೇಕು ಇವಾಗ ನಾನು ಶೇರ್ಸ್ ಅಂತ ಸೊ ಇನ್ಮೇಲೆ ನನಗೆ ಇದು ಇಷ್ಟು ಕಲಿಯೋದಕ್ಕೆ ಇಷ್ಟು ವರ್ಷ ಆಯ್ತು ಆಗ್ತಿದೆ ಯಾಕಂದ್ರೆ ಇನ್ನೊಂದು ಹತ್ತು ವರ್ಷದ ಮುಂಚೆ ಚೆನ್ನಾಗಿತ್ತು ಅನ್ಸುತ್ತೆ ಆಮೇಲೆ ನಂದೊಂದ್ ಪಾಲಿಸಿ ಆಸ್ ಅ ವರ್ಕ್ ವರ್ಕ್ ಮಾಡೋಳಗ್ ನನ್ಗೆ ಏನ್ ಪಾಲಿಸಿ ಇದೆ ಅಂತಂದ್ರೆ ಅದು ಮೂರ್ ಸಾವಿರ ರೂಪಾಯಿ ಕೆಲಸ ಆಗ್ಲಿ ಐನೂರು ರೂಪಾಯಿ ಕೆಲಸ ಆಗ್ಲಿ ಒಂದ್ ಸಾವಿರ ರೂಪಾಯಿ ಕೆಲಸ ಆಗಲಿ ತರ್ಟಿ ತೌಸಂಡ್ ರುಪೀಸ್ ವಿಡಿಯೋ ಆಗ್ಲಿ ಎಲ್ಲದನ್ನೂ ನಾನು ಮಾಡ್ತೀನಿ ಯಾಕೆ ಅಂತಂದ್ರೆ ಕೆಲವರು ಅನ್ಕೋಬಹುದು ತಪ್ಪು ಅಂತ ಎಷ್ಟೊಂದ್ ಜನ ನಂಗೆ ಬುದ್ಧಿ ಹೇಳಿದಾರೆ ನೀನು ಮೂರ್ ಸಾವಿರ ವಿಡಿಯೋ ವೀಡಿಯೋ ಮಾಡ್ಬಿಟ್ಟು ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ ಅವ್ರ ಇನ್ನೊಬ್ರು ಹತ್ರ ಹೋಗಿ ಹೇಳ್ಬಿಡ್ತಾರೆ ಅಂತ ಹಂಗಲ್ಲ ಈಗ ಮೂರ್ ಸಾವಿರ ರೂಪಾಯಿ ನಾನು ಮೂರ್ ವಿಡಿಯೋ ಬಿಡ್ತೀನಿ ಅಂತ ಅನ್ಕೊಳ್ಳಿ ಅಂದ್ರೆ ಬೇಡ ನಾನು ಮಾಡಲ್ಲ ಇದು ತುಂಬಾ ನಂಗೆ ಕಮ್ಮಿ ಆಯ್ತು ಅಂತ ಬಿಟ್ಬಿಡ್ತೀನಿ ಯಾಕಂದ್ರೆ ಒಂಬತ್ ಸಾವ್ರ ರೂಪಾಯ್ ಒಂದೇ ವಿಡಿಯೋ ಬರುತ್ತಲ್ಲ ಅಂತ ಕಾಯ್ಕೊಂಡ್ ಕೂತಿರ್ತೀನಿ ಸೊ ಆ ಒಂಬತ್ ಸಾವಿರ ರೂಪಾಯಿ ವಿಡಿಯೋ ಬರುತ್ತೆ ನನಗೆ ಅದನ್ನೂ ಮಾಡ್ತೀನಿ ಬಟ್ ಈ ಮೂರ್ ಸಾವಿರ ರೂಪಾಯಿ ಮಾಡ್ಕೊಂಡಿದ್ರೆ ಒಂಬತ್ತು ಸಾವಿರ ರೂಪಾಯಿ ವಿಡಿಯೋ ಬರೋವರೆಗು ನೈನ್ ಪ್ಲಸ್ ನೈನ್ ಏಟೀನ್ ಆಗ್ತಿತ್ತಲ್ಲ ಸೊ ನನ್ನ ಪಾಲಿಸಿ ಏನಂತಂದ್ರೆ ರೂಪಾಯಿ ವರ್ಕ್ ಮಾಡಿರೋರು ನಾವು ಇಲ್ಲಿ ನಾವು ಡಿಮ್ಯಾಂಡ್ ಮಾಡೋದು ಕ್ಲೈಂಟ್ ಗಳನ್ನ ನೋಡಿ ಅವ್ರ ಬಜೆಟ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ಒಂದ್ ಮೇಕಪ್ ಆರ್ಟಿಸ್ಟ್ ಕರೀತಾರೆ ಅಂಡ್ ಶಿ ಇಸ್ ಬಿಗಿನರ್ ಅಂಡ್ ಶಿ ಕ್ಯಾನ್ ಗಿವ್ ಮಚ್ ಶಿ ವಿಲ್ ಪೇ ಮಿ ಫೈವ್ ಟು ಸಿಕ್ಸ್ ತೌಸಂಡ್ ಅಂತಂದ್ರೆ ಐ ಗೋ ಅಂಡ್ ಡೂ ವರ್ಕ್ ಫಾರ್ ಹರ್ ಆತರ ವೈ ಬಿಕಾಸ್ ಅವ್ರದ್ದು ಏನ್ ಒಂದ್ ಕಂಪ್ನಿ ಅಲ್ಲ ನಾನು ಎಲ್ ಡಿಮ್ಯಾಂಡ್ ಮಾಡಬೇಕು ಅಂತಂದ್ರೆ ಇಫ್ ಐ ಆಮ್ ವರ್ಕಿಂಗ್ ಫಾರ್ ಅ ನೋಟೆಡ್ ಬ್ರಾಂಡ್ ಅಂಡ್ ದೇ ಹ್ಯಾವ್ ಅ ಸೆಪರೇಟ್ ಅಮೌಂಟ್ ಫಾರ್ ದ ಪ್ರಮೋಷನ್ಸ್ ದೇರ್ ಐ ಕ್ಯಾನ್ ಡಿಮ್ಯಾಂಡ್ ಮೈ ಪೇಮೆಂಟ್ ಸ್ಯಾಲ್ರಿ ತಗೊಳ್ತೀರಾ ಅಂತ ಇಟ್ಕೊಳ್ಳಿ ಪರ್ ಡೇ ಆರ್ ಸಾವಿರದಲ್ಲಿ ನಿಮ್ಮ ಮನೆಗೆ ಸೇವ್ ಮಾಡ್ತೀರಾ ಏನ್ ಮಾಡ್ತೀನಿ ಅಂತಂದ್ರೆ ಈ ಎಕ್ಸ್ಟ್ರಾ ದುಡ್ಡು ಏನ್ ಬರುತ್ತೆ ಅದನ್ನೆಲ್ಲ ನಾನು ತಿನ್ನೋದು ಮತ್ತೆ ಮನೆ ಖರ್ಚು ಇಟ್ಕೊಡ್ತೀನಿ ಸೇವಿಂಗ್ಸ್ ಅಂತ ನಾನು ಮಾಡ್ತೀನಿ ಗೊತ್ತಾ ಅದನ್ನ ನನ್ನ ಮೈಂಡ್ ಅನ್ನೂ ಅನ್ಕೊಳಲ್ಲ ಇದೆ ಏನಾದ್ರು ಎತ್ಕೊಳ್ಳೋದಕ್ಕೆ ಫಾರ್ ಎಕ್ಸಾಂಪಲ್ ವರ್ಮಾಲಕ್ಷ್ಮಿ ಬಗ್ಗೆ ಸೀರೆ ತಗೋಬೇಕಾಗುತ್ತೆ ನಾನು ಎಚ್ ಡಿ ಎಫ್ ಸಿ ಏನೋ ಅಮೌಂಟ್ ಇಟ್ಟಿರ್ತೀನಿ ನಂಗೆ ಪಿಚ್ಚರ್ ಗು ಬರಲ್ಲ ಅಮೌಂಟ್ ಇದೆ ಅಂತ ನನ್ಗೇನಂತಂದ್ರ ಇಲ್ಲಾ ಇನ್ನೊಂದ್ ಏನಾದ್ರು ವರ್ಕ್ ಮಾಡ್ಬಿಟ್ಟ ಅದ್ರಲ್ಲಿ ಸೀರೆ ತೆಗಿಬೇಕು ಅನ್ನೋ ಹಂಗಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಸೇವ್ ಮಾಡ್ತೀರಾ ಈ ಐದ್ ಸಾವಿರ ಆರ್ ಸಾವಿರ ಟ್ವೆಂಟಿ ಟ್ವೆಂಟಿ ಫೈವ್ ಬರೋದ್ ಬಲ್ಕ್ ಅಮೌಂಟ್ಸ್ ಏನ್ ಬರುತ್ತೆ ಅದನ್ನೆಲ್ಲ ಸೇವಿಂಗ್ಸ್ ಹಾಕ್ಬಿಡ್ತೀನಿ ಒಂದು ಬ್ಯಾಂಕ್ ಇದೆ ಎಚ್ ಡಿಎಫ್ಸಿ ಬ್ಯಾಂಕ್ ಕೋ ಐ ಪುಟ್ಟ ಇಟ್ ದೆರ್ ಎಸ್ ಬಿ ಐ ಇಸ್ ಫಾರ್ ಡೈಲಿ ಖರ್ಚು ಆಕ್ಸಿಸ್ ಮತ್ತೆ ಹೆಚ್ ಡಿಎಫ್ಸಿ ಸೇವಿಂಗ್ಸ್ ಇದೆ ಸೇವಿಂಗ್ಸ್ ಸೊ ಎಚ್ ಡಿಎಫ್ಸಿ ಕಡೆ ತಲೆ ಹಾಕು ನೋಡಲ್ಲ ನಾನು ಆಪ್ ಓಪನ್ ಮಾಡಲ್ಲ ಬಿಕಾಸ್ ನಂಗ ದುಡ್ಡ್ ಇದೆ ಅನ್ನೋದು ನಮಗೆ ಫೀಲಿಂಗ್ ಬರ್ಬಾ ಫಿಲಿಂಗ್ಸ್ ಬರ್ಬಾ

ನನ್ಗೆ ಯಾವಾಗ್ಲೂ ಕೆಲಸನ ಫೈನ್ ಮಾಡ್ತೀನಿ ಎಷ್ಟೊಂದ್ ತಿಂಗಳು ನನಗೆ ಹೆಂಗ ಅನ್ಸಿದೆ ಅಂದ್ರೆ ಇನ್ ಮುಗಿದ್ ಬಿಡು ಕೆಲಸ ಸಿಕ್ಕಿಲ್ಲ ತಿಂಗಳು ಮುಗೀತು ಅನ್ನೋ ತರ ಇರುತ್ತೆ ಅಂಡ್ ಅವಾಗೆಲ್ಲ ದೇವ್ರನ್ನ ಬೈಕೊಂತೀನಿ ನಾನು ಇದ್ರ ಮಧ್ಯೆ ಜನಗಳು ಕೂಡ ಎಷ್ಟೊಂದ್ ಜನ ಪ್ರಾಬ್ಲಮ್ ಕೊಡ್ತಾರೆ ಸೆಲೆಕ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಈ ತರದ್ದೆಲ್ಲ ಮಾಡ್ತಿರ್ತಾರೆ ಈ ಒಂದು ಡಿಸ್ಟರ್ಬೆನ್ಸ್ ಮಧ್ಯೆ ಇದು ಎಲ್ಲ ಸೇರಿ ತುಂಬಾನೇ ಮೆಂಟಲ್ ಡಿಪ್ರೆಷನ್ ಆಗುತ್ತೆ ಈ ಬಿಗ್ ಬಾಸ್ ಅಷ್ಟೇ ತುಂಬಾನೇ ಡಿಪ್ರೆಶ್ ಡಿಪ್ರೆಷನ್ ಆಯ್ತು ನಂಗೆ ಆಲ್ಮೋಸ್ಟ್ ಒಂದ್ ತಿಂಗಳು ಒಂದ್ ನಾನು ಬ್ಲಡ್ ಚೆಕ್ಅಪ್ ಮಾಡಿಸಿದ್ರೆ ಮೈ ವಿಟಮಿನ್ ಡಿ ವಾಸ್ ಲೋ ವೈ ಬಿಕಾಸ್ ಟೂ ಮಚ್ ಮಚ್ ಆಫ್ ಸ್ಟ್ರೆಸ್ ಸಿಥಿಸೈಸ್ ಆಗ್ತಿಲ್ಲ ನಾನು ಅಬ್ಸರ್ವ್ ಮಾಡುವಂತ ವಿಟಮಿನ್ ಡಿ ಅಂತ ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಬಟ್ ಇವಾಗ್ಲೂ ಎಷ್ಟೊಂದ್ ಜನ ಕೇಳ್ತಾರೆ ನೆಕ್ಸ್ಟ್ ಸೀಸನ್ ಹೋಗ್ತೀನಿ ಆಫ್ಟರ್ ನೋಯಿಂಗ್ ಆಲ್ ದಿ ಟ್ರೂತ್ ಅಲ್ವಾ ಈ ಪ್ರೋಗ್ರಾಮ್ ಗಳ ಬಗ್ಗೆ ಐ ಐ ವಿಶ್ ದಟ್ ಮೆಚೂರ್ಡ್ ಮೆಚುರಿಟಿ ಇರೋಳಾಗ ನಾನು ಹೇಳ್ತಾ ಇದೀನಿ ಇದು ಈ ರೀತಿ ಮೆಂಟಲ್ ಎಫೆಕ್ಟ್ ಮಾಡುವಂತ ಪ್ರೋಗ್ರಾಮ್ಸ್ ಗಳು ಬರಲೇಬಾರ್ದು ಅದನ್ನ ಯಾರು ಪ್ರಮೋಟ್ ಅಂತ ಸೊ ನಾನು ಹಂಗೆ ಐನೂರು ರೂಪಾಯಿ ಕೆಲಸನು ಬಿಡಲ್ಲ ಮೂರ್ ಸಾವಿರ ರೂಪಾಯಿ ಕೆಲಸನು ಬಿಡಲ್ಲ ಒಂದು ಸ್ಟೋರಿ ಸ್ಟೋರಿ ಹಾಕೋದ್ರಿಂದ ಏನಾದ್ರು ಬರುತ್ತೆ ಅಂತಂದ್ರೂ ಬಿಡಲ್ಲ ನಾನು ಏನಕೋತೀನಿ ಅಂದ್ರೆ ಒಂದ್ ಸ್ಟೋರಿ ಹಾಕೋದ್ರಿಂದ ಇಷ್ಟ ಬರುತ್ತಾ ಓಕೆ ನನ್ನ ಒಂದ್ ವಾರ್ಡ್ ಚಿಕ್ಕನ್ ಆಗುತ್ತೆ ಅಂತ ಎನ್ ತುಂಬಾನೇ ಕೌಂಟ್ ಆಗುತ್ತೆ ಸೊ ಹಂಗಾಗಿ ನಾನು ದುಡ್ಡಿಗೆ ಜಾಸ್ತಿ ಬೆಲೆ ಕೊಡ್ತೀನಿ ಕಷ್ಟಪಟ್ಟಿದ್ದೀನಿ ನನಗೆ ಕೂತಿರುವಾಗ್ಲೂ ಬಂದು ದುಡ್ಡು ಅಡ್ಜಸ್ಟ್ ಆಗುತ್ತೆ ಒನ್ ಬ್ಯಾಡ್ ಕ್ವಾಲಿಟಿ ಐ ಹ್ಯಾವ್ ಇಸ್ ಯಾರಾದ್ರೂ ಬಂದು ಕೇಳಿದಾಗ ಕೊಡೋದು ಇವಾಗ ಅದು ಹೋಗಿದೆ ಕಂಪ್ಲೀಟ್ಲಿ ಹೋಗಿದೆ ಮೊನ್ನೆ ಯಾರೋ ಈ ತರ ಒಂದ್ ಸ್ವಲ್ಪ ಹಾಕ್ತಿರ ಫೋನ್ ಪೇ ನಂದೆ ಇಲ್ಲ ಅಂತ ಹೇಳಿದ್ರು ನಂತರ ಆತರ ಯಾವ್ದು ಆಪ್ ಇಲ್ಲ ಮೊಬೈಲ್ ಅಂತ ಹೇಳ್ಬಿಟೆ ನಮ್ಮ ವೀಕ್ಷಕರಿಗೆ ನಾನು ಯಾವಾಗಲೂ ವಿಡಿಯೋಸ್ ಹೇಳ್ತಿರ್ತೀನಿ ಅರ್ಥ ಮಾಡ್ಸಬೇಕಾದ್ರೆ ಒಬ್ಬೊಬ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಆದಮೇಲೆ 10 ವರ್ಷ ತಗೊಳ್ಳತಾರೆ ಮನೆ ತಗೊಳ್ಳೋದಿಕ್ಕೆ ಇಲ್ಲಾಂದ್ರೆ 5 ವರ್ಷದಲ್ಲಿ ತಗೊಳ್ಳತಾರೆ ಇಲ್ಲ ಒಬ್ಬರು 30 ವರ್ಷ ಆದ್ರೂ ಕೂಡ ಮನೆ ತೆಗಿಯೋಕ್ಕಾಗಲ್ಲ ಅಂತ ನೀವು 250 ರೂಪೀಸ್ ಇಂದ ಸ್ಟಾರ್ಟ್ ಮಾಡಿದ್ದು ಇವತ್ತು 1.5 ಕೋಟಿ ಮನೆ ತಗೆತಿದೀರಾ ಇಂಡಿಮಿನೆಂಟ್ ಹೋಮ್ ಸಿಕ್ಕಬಿಟ್ಟಾ ಅಂತಂದ್ರೆ ಇಲ್ಲಿ ನಿಮ್ಮ ಅಪ್ಸ್ ಅಂಡ್ ಡೌನ್ಸ್ ನಿಮಗೆ ಗೊತ್ತಿರತ್ತೆ ಇಗ್ಲೂ ಭಯ ಇದೆ ಲಕ್ಷ ನಾನು ಲೋನ್ ಗೆ ಹೋಗ್ತಾಯಿಲ್ಲ ಸಾವಿರ ಅಟ್ ಎನಿ ಕಾಸ್ಟ್ ಆ 60 ಸಾವಿರನು ನಾನು ತೀರಿಸಬೇಕು ಅದರ ಮಧ್ಯೆ ನಾನು ಎಕ್ಸ್ಟ್ರಾ ಅಮೌಂಟ್ ಏನಾದರೂ ನಾನು ಕೂಡ್ಸ್ಕೊಂಡು ಬಂದು ಡಂಪ್ ಕೂಡ ಮಾಡಬೇಕು ಅವ್ರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಈ ಜರ್ನಿಯಲ್ಲಿ ಹತ್ತು ವರ್ಷ ಜರ್ನಿಯಲ್ಲಿ ನೀವು ದುಡ್ಡಿನ ಬಗ್ಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ತುಂಬಾ ಬಿದ್ದಿರ್ತೀರಾ ಅಂದ್ರೆ ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನೀವು ಗೆಸ್ಟ್ ಆಗಿ ಬಂದಿದ್ದೀರಾ ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ನಮ್ಮ ಆಡಿಯನ್ಸ್ ನೋಡ್ತಿರ್ತಾರೆ ಅಂತ ಸೊ ನೀವು ಯಾವ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಅವ್ರಿಗೆ ಕೊಡ್ತೀರಾ ಅಂದ್ರೆ ಯಾವ ರೀತಿ ಟಿಪ್ಸ್ ಅನ್ನ ಕೊಡ್ತೀರಾ ನೀವು ಹೇಗೆ ಮಾಡಬಹುದು ಅಂತ ಎಲ್ಲರೂ ಶೇರ್ ಶೇರ್ಸ್ ಅಂತಿರ್ತಾರೆ ಅಂತ ನೀವು ಬ್ಲೈಂಡ್ ಆಗಿ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಡಿ ಬಿಕಾಸ್ ಯು ನೀಡ್ ಅ ಗೈಡ್ ಗೈಡ್ ಫಾರ್ ಇಟ್ ಗೈಡ್ ಇದ್ದು ನೀವು ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಂಡ್ ಇಫ್ ಯು ಸ್ಟಡಿ ಅಬೌಟ್ ಇಟ್ ದೆನ್ ಓನ್ಲಿ ಯು ವಿಲ್ ಸಕ್ಸೀಡ್ ಇನ್ ಇಟ್ ಒಂದ್ ಮಾಡಿ ಅಂಡ್ ಮ್ಯೂಚುವಲ್ ಫಂಡ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಒಳ್ಳೆಯದು ಆಮೇಲೆ ಏನೂ ನಿಮಗೆ ಅದು ಎರಡೂ ಅರ್ಥ ಆಗಲಿಲ್ಲ ಅಂತಂದ್ರೆ ದ ಬೆಸ್ಟ್ ವೇ ಇಸ್ ಟು ಇನ್ವೆಸ್ಟ್ ಇಸ್ ಗೋಲ್ಡ್ 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 ಅದು ಯಾವತ್ತಿದ್ರು ನಿನ್ನ ಕಾಪಾಡುತ್ತೆ ಏನು ಕಲ್ಕೊಂಡಿದ್ದೀನಿ ಗೊತ್ತಾ ನಾನು ಸಿನ್ಸ್ ಫ್ರಮ್ ಫೈವ್ ಇಯರ್ಸ್ ನಾನು ಯಾವುದೇ ಮದುವೆಗಳಿಗೂ ಹೋದ್ರು ಅಥವಾ ಯಾವುದೇ ಒಂದು ಬರ್ಡೆ ಪಾರ್ಟೀಸ್ ಇದ್ರು ನಾನು ಯಾವ ನನ್ನ ಫ್ರೆಂಡ್ಗೂ ಈ ಒಂದು ಫ್ಯಾನ್ಸಿ ಐಟಮ್ಸ್ ನ ಗಿಫ್ಟ್ ಮಾಡ್ತಿಲ್ಲ ವೈ ಬಿಕಾಸ್ ಏನೇ ಒಂದು ಫ್ಯಾನ್ಸಿ ಐಟಮ್ಸ್ ಮಾಡಿದ್ರು ಒಂದ್ ಐನೂರು ರೂಪಾಯಿದ್ರು ಇರುತ್ತಾ ಅಥವಾ ಏಳ್ನೂರ ಎಂಟು ರೂಪಾಯಿ ಆಗುತ್ತೆ ಒಂದು ಇನ್ನೊಂದು ಫೈವ್ ಹಂಡ್ರೆಡ್ ಹಾಕಿದ್ರೆ ಬೆಳ್ಳಿ ಐಟಮ್ ಬೆಳ್ಳಿ ಆರ್ ಸಮಥಿಂಗ್ ಲೈಕ್ ದಟ್ ಅಂದ್ರೆ ಮಾರದ್ರೆ ದುಡ್ಡು ಬರಬೇಕು ನಾನು ಗಿಫ್ಟ್ ಗೋಲ್ಡ್ ಕಸ್ಟಮ್ ಡ್ಯೂಟಿ ಸಹ ಕಡಿಮೆ ಆಗಿರೋದ್ರಿಂದ ತುಂಬಾ ಜನ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು ಈ ಫಸ್ಟ್ ಪೇಮೆಂಟ್ ಗೆ ನಮ್ಮಲ್ಲಿ ಒಂದೂವರೆ ಕೆಜಿ ಬೆಳ್ಳಿ ತಟ್ಟೆ ಇತ್ತು ಅದು ಒಂದಿನೂ ಊಟ ಮಾಡಿಲ್ಲ ಬಿಕಾಸ್ ಬೀರೊಳಗಡೆ ಅದನ್ನು ಕೂಡ ಮಾರಿದೀವಿ ಅವಾಗ ನನ್ ಅನಿಸ್ತು ಸಿ ನಾವ್ ಒಂದ್ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದ್ದು ಇವಾಗ ನಮ್ಗೆ ಒಂದ್ ಲಕ್ಷನ ನಮ್ಗೆ ಅದು ಜನರೇಟ್ ಮಾಡ್ತು ಸೊ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ನನ್ನ ಓಡವೆಯಿಂದ ಆಲ್ಮೋಸ್ಟ್ ಐ ಗಾಟ್ ಅರೌಂಡ್ ಏಟ್ ಅಂಡ್ ನನ್ನ ತಂಗಿ ಓಡವೆಯಿಂದ ಆಲ್ಮೋಸ್ಟ್ ಐ ಗಾಟ್ ಅರೌಂಡ್ ಟೆನ್ ಲ್ಯಾಕ್ ಸೊ ದ ಟೋಟಲ್ ಫಸ್ಟ್ ಪೇಮೆಂಟ್ ಆಫ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಏನಿತ್ತು ಅದಷ್ಟು ಈ ಗೋಲ್ಡ್ ಮತ್ತೆ ಬಂತು ಸೊ ಮ್ಯೂಚುವಲ್ ಫಂಡ್ಸ್ ಮತ್ತೆ ಅದು ಎರಡೂ ಗೈಡೆನ್ಸ್ ಇಲ್ಲ ಅಂತಂದ್ರೆ ಇಟ್ಸ್ ವೆರಿ ಈಸಿ ವೇ ಟು ಇನ್ವೆಸ್ಟ್ ಆನ್ ಗೋಲ್ಡ್ ಆರ್ ಸಿಲ್ವರ್ ರಿಯಲಿ ಹೇಳಬೇಕು ಅಂತಂದ್ರೆ ನಿಮ್ಮ ಜರ್ನಿ ನಮ್ಮೆಲ್ಲರಿಗೂ ಕೂಡ ತುಂಬಾ ಇನ್ಸ್ಪಿರೇಷನ್ ನೀವ್ ಯಾವಾಗಲೂ ಹೇಳ್ತಿರ್ತೀರಾ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿ ಆನ್ ದ ವೇ ಎಷ್ಟು ನಿಮಗೆ ಸ್ಟ್ರಗಲ್ಸ್ ಬಂದ್ರೂ ಓಕೆ ಅಂತ ಸೊ ಅದಕ್ಕೆ ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದ ತಕ್ಷಣ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಬಂದ ತಕ್ಷಣ ನಾವು ಎಷ್ಟು ಎಷ್ಟೇ ಕಷ್ಟ ಬಂದ್ರು ಸಹ ಅದನ್ನ ಸಹಿಸ್ಕೊಂಡು ಮುಂದೆ ಹೋಗೋದಕ್ಕೆ ರೆಡಿ ಇರಬೇಕು ಸೊ ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಜರ್ನಿ ನೋಡ್ತಿದ್ದ ಹಾಗೆ ಏನು ಅಂತಂದ್ರೆ ಟೂ ಫಿಫ್ಟಿ ರುಪೀಸ್ ಬರ್ತಿದೆ ಅಂದ್ರೂ ನನ್ನ ಧೈರ್ಯದಿಂದ ನಾನು ಮುಂದೆ ಒಂದು ಕೋಟಿ ಮನೆನೂ ಸಹ ತೆಗಿಬಹುದು ಅದಕ್ಕೆ ಇನ್ಸ್ಪಿರೇಷನ್ ಅಥವಾ ಎಕ್ಸಾಂಪಲ್ ಅಂತಂದ್ರೆ ಚಿತ್ರ ರಂಗಸ್ವಾಮಿ ಅಂತ ಖಂಡಿತವಾಗ್ಲೂ ಹೇಳ್ತಾರೆ ಸೊ ನೀವು ಕೂಡ ಯಾವಾಗ್ಲೂ ನಮ್ಮ ಫ್ರೀಡಮ್ ಅಲ್ಲಿ ಬರುವಂತ ವಿಡಿಯೋಸ್ ಗಳನ್ನ ಶಾರ್ಟ್ಸ್ ನ ನೋಡ್ತಿರ್ತೀರಾ ಅಂತ ಹೇಳ್ತೀರಾ ಇಲ್ಲಿ ನಮ್ಗೆ ಏನೋ ವಯಸ್ಸಾದ್ಮೇಲೆ ನೀವು ಸ್ಕೀಮ್ಸ್ ಗಳು ಮಾಡ್ಕೊಳ್ಳೋದು ಗೋರ್ಮೆಂಟ್ ಸ್ಕೀಮ್ಸ್ ಗಳು ತುಂಬಾ ಬರ್ತಿರುತ್ತೆ ಸೊ ನೀವು ಸಹ ಅಟ್ಲೀಸ್ಟ್ ಮುಂದೆ ಗೋಯಿಂಗ್ ಫಾರ್ವರ್ಡ್ ಹೋಗ್ತಾ ನಿಮಗೆ ಅಂತ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ನಿಮ್ಗೆ ಎಲ್ಲೂ ಇನ್ವೆಸ್ಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಎಫ್ ಡಿ ಎಲ್ ಆದ್ರೂ ಮಾಡಿ ಗೋಲ್ಡ್ ಅಲ್ಲ ನೆಕ್ಸ್ಟ್ ಏಮ್ ಏನ್ ಅಂತಂದ್ರೆ ಆದಷ್ಟು ಬೇಗ ಲೋನ್ ಅಮೌಂಟ್ ನ ದೊಡ್ಡ ಅಮೌಂಟ್ ಇಂದ ಡಂಪ್ ಮಾಡಿ ಕಮ್ಮಿ ಮಾಡ್ಕೊಳ್ಬೇಕು ಕಮ್ಮಿ ಮಾಡ್ಕೊಳ್ಬೇಕು ಆ ತರ ಅಂಡ್ ಎಷ್ಟು ಆಗುತ್ತೆ ಅಷ್ಟು ಕೆಲಸ ನೀವು ಹೋಮ್ ಲೋನ್ ತಗೊಳೋದ್ರಿಂದ ನನ್ನ ಸಜೆಷನ್ ಕೊಡೋದು ಏನು ಅಂತಂದ್ರೆ ಇನ್ ಕೇಸ್ ನೀವು ಟ್ವೆಂಟಿ ಇಯರ್ಸ್ ತಗೊಳ್ತೀರಾ ಅಂತಂದ್ರೆ ನಿಮ್ಗೆ ಏನಾದ್ರು ದೊಡ್ಡ ದೊಡ್ಡ ಅಮೌಂಟ್ ಬರ್ತಿದ್ ಹಾಗೆ ರೀಪೇಮೆಂಟ್ ಮಾಡ್ತಾ ಹೋಗ್ತಾ ಹೋಗ್ತಾ ನಿಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಬಟ್ ಐ ರಿಯಲಿ ವಿಶ್ ಯು ದ ಬೆಸ್ಟ್ ನಿಜ ಎಲ್ಲರಿಗೂ ತುಂಬಾ ಇನ್ಸ್ಪಿರೇಷನ್ ನೀವು ನಿಮ್ಮ ಹೊಸ ಮನೆ ಇವಾಗ ನಂಗೆ ಹೆಂಗಿದೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಇದೆ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ತರ ಚಾಲೆಂಜಿಂಗ್ ಆಗು ಇದೆ ಭಯ ಕೂಡ ಇದೆ ನಮ್ಮ ಲೈಫ್ ಲೆಕ್ಕಾಚಾರ ಪಾಡ್ಕಾಸ್ಟ್ ನ ಮೊದಲ ವಿಶೇಷ ವ್ಯಕ್ತಿ ಚಿತ್ರಾಲ್ ರಂಗಸ್ವಾಮಿ ಅವರ ಒಂದು ಲೈಫ್ ಜರ್ನಿಯನ್ನ ನೀವು ನೋಡಿದ್ರಿ ಅಲ್ವಾ ನೀವು ತುಂಬಾ ಖುಷಿ ಆಯ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನೀವು ಬಂದಿದ್ದು ನೀವು ಮಾತಾಡಿದ್ದೆಲ್ಲನು ನೀವೇನಾದ್ರು ಒಂದು ಸಜೆಷನ್ ಅಥವಾ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ ಗೆ ಸಜೆಷನ್ ಅಂತಂದ್ರೆ ಏನು ಇಲ್ಲ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ನೀವು ನನ್ನೇ ಲಿವಿಂಗ್ ಲಿವಿಂಗ್ ಎಕ್ಸಾಂಪಲ್ ಥರ ತೊಗೋಬೋದು ಬಿಕಾಸ್ ಯಾವಾಗಲೂ ನನಗೆ ಕೆಪಬಿಲಿಟಿ ಇದೆ ನಾನು ಏನೋ ಮಾಡ್ತೀನಿ ಅಂತ ಹೋದಾಗ ತಿರ್ಗಾ ನಿಮ್ಮನ್ನ ಸಪ್ರೆಸ್ ಮಾಡಿ ನಿಮ್ಮನ್ನ ಬಿಸಾಕ್ಬಿಡ್ತಾರೆ ಹೆಂಗೆ ಅಂತಂದ್ರೆ ಆ ಒಂದು ಜಾಗದಲ್ಲಿ ಯಾರಾದರೂ ನನ್ನ ಜಾಗದಲ್ಲಿ ಯಾರಾದರೂ ಸೆನ್ಸಿಟಿವ್ ಮೈಂಡ್ ಮೈಂಡ್ಸೆಟ್ ಇರೋರು ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಎಷ್ಟೊಂದು ಜನ ಸ್ಟೇಟಸ್ಗಳಲ್ಲಿ ಆರ್ ಐ ಪಿ ಅಂತ ಬರ್ತಿತ್ತು ಬಿಕಾಸ್ ನಾವೇನಾದರೂ ಸೂಸೈಡ್ ಮಾಡ್ಕೊಂಡು ಹೋ ಥರಲ್ಲ ಬಟ್ ನನಗೇನು ಅನ್ಸುತ್ತೆ ಅಂತಂದ್ರೆ ಯಾರು ಎಷ್ಟು ನಮ್ಮನ್ನ ಸಪ್ರೈಸ್ ಮಾಡಿ ಕಳಿಸ್ತಾರೋ ಜಸ್ಟ್ ಹ್ಯಾವ್ ಟು ಬೌನ್ಸ್ ಬೌನ್ಸ್ ಬ್ಯಾಕ್ ಅಂತ ಅನ್ಸುತ್ತೆ ನನಗೆ ನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಯಾವಾಗಲೂ ಈಗಲೂ ಎಲ್ಲರೂ ಮೈಂಡ್ಸೆಟ್ಟಲ್ಲಿ ಕೆಲವರು ಮೈಂಡ್ ಮೈಂಡ್ಸಲ್ಲಿ ಏನ್ ಮಾಡಿದ್ರು ಇವಳು ಹಿಂಗೆ ಇದಳಲ್ಲ ಏನು ಆಗೋಲ್ಲ ಇವಳಿಗೆ ಅನ್ನೋ ತರ ಇದೆ ಸೊ ಆ ಒಂದು ಅಟಿಟ್ಯೂಡ್ ನೀವು ಇಟ್ಕೊಂಡ್ರೆ ವೈ ಬಿಕಾಸ್ ಲೈಫ್ ಅನ್ನೋದು ಗಾಡ್ ಗಿವನ್ ಗಿಫ್ಟ್ ಅದನ್ನ ನಾವು ಕಳ್ಕೊಳೋದಿಕ್ಕೆ ಕಳ್ಕೋಬಾರ್ದು ಹೇಡಿಗಳಾಗಿ ಯಾರೋ ಒಬ್ರು ರಿಜೆಕ್ಟ್ ಮಾಡ್ತಾರೆ ಅಥವಾ ಏನೋ ಆಗ್ಬಿಡುತ್ತೆ ಅಂತ ನಮ್ಮ ಒಂದು ಲಕ್ ಅಥವಾ ಎಲ್ಲಿರುತ್ತೆ ನಮ್ಗೆ ಗೊತ್ತಿಲ್ಲ ದಟ್ಸ್ ವೈ ಐ ಐ ವಿಶ್ ದಟ್ ಆಲ್ವೇಸ್ ನೀವು ಟ್ರ್ಯಾಕ್ ಅಲ್ಲಿರಿ ಯಾವುದೇ ಒಂದು ಕೆಲಸ ಸಿಗದೆ ಇರಲಿ ಅಥವಾ ನಿಮಗೆ ದುಡ್ಡು ಇಲ್ದಂಗೆ ಆದರೂ ನೀವು ಮಾಡಿರೋ ಅಂತ ಗುಡ್ ಡೀಡ್ಸ್ ಇದೆಯಲ್ಲ ಅದು ನಿಮ್ಮನ್ನ ಕಾಪಾಡೇ ಕಾಪಾಡುತ್ತೆ ಅಂಡ್ ಡೆಫಿನೆಟ್ಲಿ ಯಾವತ್ತೂ ಕೂಡ ಆ ಒಂದು ನಿರ್ಧಾರಕ್ಕೆ ಬರಬೇಡಿ ಸೂಸೈಡ್ ಅನ್ನೋ ನಿರ್ಧಾರಕ್ಕೆ ಬರಬೇಡಿ ಎಷ್ಟೊಂದ್ ಜನ ಸೂಸೈಡ್ ಹೋಗೋದೇ ಫೈನಾನ್ಶಿಯಲ್ ಇನ್ನೊಂದು ವಿಷಯ ಮೆಂಟಲ್ ಡಿಪ್ರೆಷನ್ ಇಂದ ಈ ಮೆಂಟಲ್ ಡಿಪ್ರೆಷನ್ ರಿಜೆಕ್ಷನ್ಸ್ ಗೆ ಇನ್ನೊಂದು ಇಶ್ಯೂಸ್ ಇಶ್ಯೂಸ್ಗೆ ಕೂಡ ಮೆಂಟಲ್ ಡಿಪ್ರೆಷನ್ ಆಗುತ್ತೆ ಸೊ ದಯವಿಟ್ಟು ಅನ್ಕೋಬೇಡಿ ಅದೇನೋ ಒಂದ್ ಇದಿದೆ ಗೊತ್ತಾ ಹಳಬ್ರು ಹೇಳ್ತಾರೆ ಹುಟ್ಸಿದ್ ಶಿವ ಹುಲ್ ಮೀಸಲಾ ಅಂತ ಸೊ ಹಂಗಾಗಿ ಇವತ್ತು ನಾವ್ ಏನೂ ಇಲ್ಲ ಅಂತ ಕೂತಿದ್ರು ನಂಗೆ ನಾಳೆ ದಿನ ದುಡ್ಡು ಬಂದಿರೋದಿದೆ ಬಲ್ಕ್ ಅಮೌಂಟ್ ಅಲ್ಲಿ ಬಂದಿರೋದ್ರಿಂದ ನನಗೆ ಆಶ್ಚರ್ಯ ಆಗುತ್ತೆ ನೆನ್ನೆ ನೋಡಿದ್ರೆ ಏನೂ ಇಲ್ಲಪ್ಪ ನನ್ನ ಲೈಫ್ ಜೀರೋ ನನ್ ಬಗ್ಗೆ ನನಗೆ ಬೇಜಾರು ಬಂದಾಗ ಸೇವ್ ದುಡ್ಡು ಬಂದಾಗ ಸಿಗೋ ಕಾನ್ಫಿಡೆನ್ಸ್ ಇದೆಯಲ್ಲ ಇದ್ದಾಗ ಬ್ಯಾಂಕ್ ಅಕೌಂಟ್ ಅಲ್ಲಿ ನನ್ಗೆ ಗೊತ್ತಾ ಮಂತ್ ಎಂಡ್ ಇರುತ್ತಲ್ಲ ಈ ಹಣ್ ತಗೊಳ್ಳೋತ್ರ ಅಂಗಡಿಗಳಲ್ಲಿ ಫೋನ್ ಪೇ ಮಾಡುವಾಗ ಟೆನ್ಶನ್ ಆಗ್ತಿರತ್ತೆ ವೈ ಬಿಕಾಸ್ ಐ ನಾಟ್ ಚೆಕ್ ನನ್ ಏನಿದೆ ಎತ್ತ ಏನು ಚೆಕ್ ಮಾಡಲ್ಲ ಯಾಕಂದ್ರೆ ನಂಗೆ ಟೆನ್ಶನ್ ನಂಗ್ ದುಡ್ಡು ಇಲ್ದಿರೋ ತರ ಆಗದ್ ನನಗೆ ಇಷ್ಟ ಇಲ್ಲ ನನಗ್ ರೆಡ್ ಕಲರ್ ಮಾರ್ಕ್ ಬಂದ್ಬಿಟ್ರೆ ಫೋನ್ ಪೇ ಸ್ಕ್ಯಾನ್ ಮಾಡಿದಾಗ ನಂಗೆ ಸಕ್ಕತ್ ಬೇಜಾರಾಗ್ಬಿಡುತ್ತೆ ಆಲ್ವೇಸ್ ಐ ಮೇಂಟೈನ್ ಸಮ್ ಮನಿ ಇನ್ ಅಕೌಂಟ್ ಸೊ ದಟ್ ಆಲ್ವೇಸ್ ಇಟ್ ಶುಡ್ ಗ್ರೀನ್ ಕಲರ್ ಬರಬೇಕು ನಾನು ಪೇ ಮಾಡಿದಾಗ ಎಲ್ಲೂ ರೆಡ್ ಬರಬಾರ್ದಂತ ಅದೊಂದು ಕಾನ್ಸಿಯಸ್ ಇದೆ ಸೊ ನಿಮಗೂ ಎಷ್ಟೊಂದ್ ಜನಕ್ಕೆ ಅನ್ಸಿರುತ್ತೆ ಮಾಡುವಾಗ ಅಯ್ಯೋ ರೆಡ್ ಬರಬಾರ್ದು ಅಪ್ಪ ರೆಡ್ ಯಾಕಂದ್ರೆ ರೆಡ್ ಬಂದ್ರೆ ದಟ್ ಇಸ್ ವೆನ್ ಐ ಚೆಕ್ ಬ್ಯಾಲೆನ್ಸ್ ಅವಾಗ ಗೊತ್ತಾಗುತ್ತೆ ಓ ಇಸ್ ಆಗಿದೆ ನಾನು ದುಡಿಬೇಕು ಅನ್ನೋದಿಲ್ಲ ಸೊ ಹಂಗಾಗಿ ಯಾರು ಏನೋ ಫೈನಾನ್ಸ್ ನಮ್ಮ ಮಮ್ಮಿ ಒಂದ್ ಹೇಳಿದ್ರು ಮೊನ್ನೆ ಇದೇ ರೀತಿ ಫಸ್ಟ್ ಪೇಮೆಂಟ್ ಗೆ ಟೆನ್ಶನ್ ಆಗ್ಬಿಟ್ಟಿತ್ತು ಯಾರಿಗೋ ನನ್ನ ಎಫ್ ಡಿ ಅಮೌಂಟ್ ಕೊಟ್ಬಿಟ್ಟು ಅವ್ರು ಕೊಟ್ಟಿರ್ಲಿಲ್ಲ ಅವಾಗ ನನ್ ತುಂಬಾ ಟೆನ್ಷನ್ ಇದೆ ತುಂಬಾ ಸ್ಟ್ರೆಸ್ ತಗೊಂಡಿದೆ ನಮ್ಮ ಮಮ್ಮಿ ಒಂದ್ ಮಾತಿದ್ರು ನೀನು ದುಡ್ಡನ್ನ ಮಾಡಿದ್ಯೋ ಹೊರತು ದುಡ್ಡು ನಿನ್ನ ಮಾಡಿಲ್ಲ ಏನಕ್ಕೆ ಅದಕ್ಕೆ ಟೆನ್ಶನ್ ನಿಮಗೆ ಮತ್ತೆ ದುಡ್ಡು ಮಾಡುವಂತ ಕೆಪಾಸಿಟಿ ಇದೆ ಇದೆ ಸೊ ನಾವು ದುಡ್ಡನ್ನ ಇನ್ವೆಂಟ್ ಮಾಡಿರೋದು ನಾವ್ ಇನ್ವೆಂಟ್ ಮಾಡೋದಕ್ಕೆ ನಾವೇ ಎದುರ್ಕೋತಾರ ಇರೋದ್ರು ಸೊ ಯಾ ಅದ್ರಲ್ಲಿ ನಾವ್ ಹೆಂಗ್ ಆಟ ಆಡ್ಬೋದು ಅದನ್ನ ಹೆಂಗೆ ನಾವ್ ಸೇವ್ ಮಾಡ್ಕೊಂಡು ನಮ್ಮ ಒಂದು ಪ್ಲಸ್ ಗೆ ಯೂಸ್ ಮಾಡ್ಕೋಬಹುದು ಅನ್ನೋದು ಗೊತ್ತಿರಬೇಕು ಸೊ ನಾವ್ ದುಡ್ಡನ್ನ ಮಾಡಿರೋದ್ರಿಂದ ದುಡ್ಡು ನಮ್ಮನ್ನ ಮಾಡಿಲ್ಲ ಸೊ ಆ ದುಡ್ಡಿಗೆ ನಾವು ಸರೆಂಡರ್ ಆಗಿ ಸ್ಟ್ರೆಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅದ್ರ ಅಡಿಯಾಳಾಗಕ್ ಹೋಗ್ಬಾರ್ದು ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಎಲ್ರಿಗೂ ಜಾಸ್ತಿ ದುಡ್ಡು ಸಿಗ್ಲಿ ದುಡ್ಡು ಹಿಂದೆ ಹೋಗೋಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಗ್ರಹಗತಿಗಳು ಅಥವಾ ನಿಮ್ಮ ಟ್ಯಾಲೆಂಟು ನಿಮ್ಮ ಒಂದು ಏನಂತಾರೆ ಲಕ್ಕು ಇದೆಲ್ಲ ಮ್ಯಾಟರ್ ಆಗಿ ಆ ವರಮಾಲಕ್ಷ್ಮಿಯನ್ನು ಕೂಡ ನಿಮ್ಮತ್ರ ಬರೋದು ಸೊ ನಿಮ್ಮ ಶ್ರಮ ವಹಿಸಿ ನಿಮ್ ಕೆಲಸ ನಾವು ಮಾಡ್ತಾ ಹೋದ್ರೆ ವರಮಾಲಕ್ಷ್ಮಿ ಏನಿದಾರೆ ಅವರು ನಿಮ್ಮ ಮನೆಗೆ ಅವರಾಗೆ ಅವ್ರು ಬರ್ತಾರೆ ಸೊ ಡೋಂಟ್ ಗೋ ಬಿಹೈಂಡ್ ಮನಿ ಅದ ಅದೇನಾಗುತ್ತೆ ಅಂದ್ರೆ ಇವತ್ತು ಇಷ್ಟು ಮಾಡಿದೀವಿ ಅಂದ್ರೆ ನಾನು ಇಷ್ಟ ಮಾಡ ಇಷ್ಟು ಮಾಡೋಣ ಅಂತ ಆಗುತ್ತೆ ಬಟ್ ಇಲ್ಲ ನೆಮ್ಮದಿನೂ ಕೂಡ ಬೇಕು ಅದನ್ನು ಕೂಡ ತಗೊಳ್ಳಿ ಆ್ಯಂಡ್ ಹ್ಯಾಪಿ ವರಮಾಲಕ್ಷ್ಮಿ ಟು ಈಚ್ ಅಂಡ್ ಎವ್ರಿ ಒನ್ ನಿಮಗೂ ಕೂಡ ಹ್ಯಾಪಿ ವರಮಹಾಲಕ್ಷ್ಮಿ ಸ್ನೇಹಿತರೆ ನೀವು ಕೂಡ ಕೇಳಿಸ್ಕೊಂಡ್ರಿ ಅಲ್ವಾ ಚಿತ್ರಾಲ ಅವ್ರು ಹೇಳಿದಂತ ಮಾತನ್ನ ದುಡ್ಡು ಹಿಂದೆ ಹೋಗ್ಬೇಡಿ ಹಾಗಂತ ನಿಮ್ಗೆ ದುಡ್ಡು ಜಾಸ್ತಿ ಬರ್ತಿದೆ ಅಂತಂದ್ರೆ ಅದನ್ನ ಸೇವಿಂಗ್ಸ್ ಮಾಡೋದು ಹೇಗೆ ಕೂಡ ನೀವು ಕಲಿಬೇಕಾಗತ್ತೆ ಅದು 10000 ಸಾವಿರ ಆಗಲಿ ಇಪ್ಪತ್ತೈದು ಸಾವಿರ ಆಗಲಿ ಅಥವಾ 1 ಲಕ್ಷ ಆಗಲಿ ಇಲ್ಲ ಮೂರ್ ಸಾವಿರನೇ ಆಗ್ಲಿ ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು ಹಾಗೆ ಸೇವ್ ಮಾಡಬೇಕು ಅನ್ನೋದನ್ನ ಕಲಿಬೇಕು ಲೈಫ್ ಲೆಕ್ಕಾಚಾರ ಕರೆಕ್ಟ್ ಆಗಿದೆ ಅಂತಂದ್ರೆ ನಿಮ್ಮ ಲೈಫ್ ಕೂಡ ಒಂದು ಒಳ್ಳೆ ಟ್ರ್ಯಾಕ್ ಅಲ್ಲಿ ಇರುತ್ತೆ ಲೈಫ್ ಲೆಕ್ಕಾಚಾರ ಪಾಡ್ಕಾಸ್ಟ್ ನ ಮೊದಲ ವಿಶೇಷ ವ್ಯಕ್ತಿ ಚಿತ್ರಲ್ವ ಮಾತಾಡಿಸಿದ್ವಿ ಮತ್ತೆ ಇನ್ನೊಂದು ವಿಶೇಷ ವ್ಯಕ್ತಿಯೊಂದಿಗೆ ನಾನ್ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೀವು ವೇಟ್ ಮಾಡ್ತೀರಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಾನು ಚಂದ್ರ ಸೈನಿಂಗ್ ಆಫ್